ओम शांति, ओम शांति, ओम शांति, ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 26/1/2021. ಮಿತೆ ಬಚ್ಚೆ ಬ್ರಹ್ಮಾ ಬಾಬಾ ಶುಭಾಬಾ ಕಾ ರಥ ಹೇ ದೋನೋ ಕಾ ಇಕಟ್ಟಾ ಪಾರ್ಟ್ ಚಲ್ತಾ ಹೇ ಇಸ್ಮೇ ಜರಾ ಭೀ ಸಂಶಯ ನಹೀ ಆನಾ ಚಾಹಿಯೇ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಬ್ರಹ್ಮಾ ತಂದೆಯು ಶಿವ ತಂದೆಯ ರಥವಾಗಿದ್ದಾರೆ. ಇಬ್ಬರ ಪಾತ್ರವು ಒಟ್ಟಿಗೆ ನಡೆಯುತ್ತದೆ, ಇದರಲ್ಲಿ ಸ್ವಲ್ಪವೂ ಸಂಶಯ ಬರಬಾರದು. ಪ್ರಶ್ನ: ಮನುಷ್ಯ ದುಃಖೋ ಸೇ ಚೂಟ್ನೆ ಕೇಳಿ ಕೌನ್ ಸಿ ಯುಕ್ತಿ ರಚತೆ ಹೇ ಜಿಸ್ಕೋ ಮಹಾ ಪಾಪ ಕಹಾ ಜಾತಾ ಹೇ. ಮನುಷ್ಯರು ದುಃಖಗಳಿಂದ ಮುಕ್ತರಾಗಲು ಯಾವ ಯುಕ್ತಿಯನ್ನು ರಚಿಸುತ್ತಾರೆ? ಅದಕ್ಕೆ ಮಹಾಪಾಪವೆಂದು ಹೇಳಲಾಗುತ್ತದೆ. ಉತ್ತರ್:
मनुष्य जब दुखी होते हैं तो स्वयं को मारने के, खत्म करने के अनेक उपाय रचते हैं, जीव घात करने की सोचते हैं। ಮನುಷ್ಯರು ಯಾವಾಗ ದುಃಖಿ ಆಗುವರೋ ಆಗ ಸ್ವಯಂನ್ನ ಸಮಾಪ್ತಿ ಮಾಡಿಕೊಳ್ಳಲು ಅನೇಕ ಉಪಾಯಗಳನ್ನು ರಚಿಸುತ್ತಾರೆ, ಜೀವಘಾತ ಮಾಡಿಕೊಳ್ಳಲು ಯೋಚಿಸುತ್ತಾರೆ। ಸಮಜ್ತೆ ಹೈ ಇಸ್ಸೆ ಹಮ್ ದುಃಖೋ ಸೆ ಚೂಟ್ ಜಾಯೆಂಗೆ, ಇದರಿಂದ ನಾವು ದುಃಖಗಳಿಂದ ಮುಕ್ತರಾಗಿ ಬಿಡುತ್ತೇವೆ ಅಂತ ತಿಳಿದುಕೊಳ್ಳುತ್ತಾರೆ। ಲೇಕಿನ್ ಇಸ್ ಜೈಸಾ ಮಹಾ ಪಾಪ ಔರ್ ಕೋಯಿ ನಹಿ ವಾ ಔರ್ ಹಿ ದುಃಖೋ ಮೇ ಫಸ್ ಜಾತೆ ಹೈ ಕ್ಯೂಂಕಿ ಹೈ यह है ही अपार दुखों की दुनिया। आदरे इदरंतह महापाप मत्यावुदु इल्ला, अवर इन्नू दुखगल्ले सिक्के हाकिकोळ्ळुत्तारे। इदु अपार दुखद प्रपंचवागिदे। ओम शांति। बच्चों से बाप पूछते हैं, आत्माओं से परमात्मा पूछते हैं। इल्ली मक्कळिगे तंदे केळ्ता इद्दारे। मक्कळु अंद्रेने नावेल्ल आत्मरु, आत्मगळिगे परमात्मा केळ्ता इद्दारे। ये तो जानते हो हम परमपिता परमात्मा के सामने बैठे हैं। इल्ली मातनाडिस्तारे और यारो स्वयं परमपिता परमात्मा आत्मरंदिगे मातनाडतारे, केळ्तारे। नावीग सम्मुखदल्ली कूत्कोंडिद्देवे। उनको अपना रथ तो है नहीं, अवरिगे तम्मदेगिरुवंतह रथ इल्ल। ये तो निश्चय है ना, इस ब्रुकुटी के बीच में बाप का निवास स्थान है। आदर नमगे निश्चय इदे, इवर ब्रुकुटिय मध्यदल्ली, ब्रह्मा तंदेय ब्रुकुटिय मध्यदल्ली ಶುಭಾಬನ ನಿವಾಸ ಸ್ಥಾನವಿದೆ। ಬಾಪ ಖುದ್ ಕಹತೆ ಹೇ ಮೇ ಇನ್ಕಿ ಬ್ರುಕುಟಿ ಕೆ ಬೀಚ್ ಮೇ ಬೈಠತಾ ಹೂಂ, ಇನ್ಕಾ ಶರೀರ ಲೋನ್ ಪರ್ ಲೇತಾ ಹೂಂ। ಶುಭಾಬ ಸ್ವಯಂ ಹೇಳ್ತಾರೆ, ನಾನು ಇವರ ಬ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ತೇನೆ, ಇವರ ಶರೀರದ ಆಧಾರವನ್ನ ತೆಗೆದುಕೊಳ್ತೇನೆ। ಆತ್ಮ ಇರುವುದು ಬ್ರುಕುಟಿಯ ಮಧ್ಯದಲ್ಲಿ, ತೋ ಬಾಪ್ ಬಿ ವಹ ಬೈಠತೆ ಹೇ। ಹಾಗಾದ್ರೆ ಶುಭಾಬ ಪ್ರವೇಶಿಸುವುದು ಸಹ ಬ್ರುಕುಟಿಯ ಮಧ್ಯದಲ್ಲಿ। ಬ್ರಹ್ಮ ಹೇ ತೋ ಶುಭಾಬ ಬಿ ಹೇ, ಒಂದೇ ರಥ, ಇಬ್ಬರು ಸಾರಥಿ। ಬ್ರಹ್ಮ ತಂದೆಯೂ ಇದ್ದಾರೆ, ಅವರ ಆತ್ಮನು ಸಹ ಇದೆ, ಜೊತೆ ಜೊತೆಗೆ ಶುಭಾಬನು ಸಹ ಅವರ ಬ್ರುಕುಟಿಯ ಮಧ್ಯದಲ್ಲಿ ನಿವಾಸ ಆಗಿದ್ದಾರೆ। ಬ್ರಹ್ಮ ನಹಿ ಹೋ ತೋ ಶುಭಾಬ ಬೋಲೆಂಗೆ ಕೇಸೆ, ಬ್ರಹ್ಮ ತಂದೆ ಇಲ್ಲ ಅಂದ್ರೆ ಶುಭಾಬ ನುಡಿಸುವುದಾದ್ರೂ ಹೇಗೆ? ಅವರ ರಥ, ಅವರ ತನುವಿನ ಆಧಾರ ಶುಭಾಬನಿಗೆ ಅವಶ್ಯವಾಗಿ ಬೇಕು। ಓ ಪರಮೇ ಶುಭಾಬ ಕೋ ತೋ ಸದೈವ ಯಾದ ಕರ್ತೆ ಆಯೆ। अब तुम बच्चों को पता है हम बाप के पास यहाँ बैठे हैं। ಭಕ್ತಿಯಲ್ಲಿಯೂ ಸಹ ಯಾವಾಗಾದರೂ ನೆನಪು ಮಾಡುವಾಗ ಪರಮಾತ್ಮ ಶಿವ ತಂದೆ ಅನ್ನುವಾಗ ಮೇಲೆ ಹೋಗ್ತದೆ ನಮ್ಮ ಬುದ್ಧಿ। ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ, ಮುರಳಿಯನ್ನ ಕೇಳ್ತಾ ಇದೀವಿ ಅಂದ್ರೆ ಯಾರ ಸಮ್ಮುಖದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೇವೆ ಅಂತ ಅನುಭವ ಮಾಡಬೇಕು। ಶುಭಾಬನ ಸಮ್ಮುಖದಲ್ಲಿ ಬ್ರಹ್ಮರವರ ತನುವಿನ ಮೂಲಕ ಶುಭಾಬ ನಮಗೆ ಜ್ಞಾನವನ್ನ ತಿಳಿಸಿಕೊಡ್ತಾ ಇದ್ದಾರೆ, ಶಿಕ್ಷಣವನ್ನ ಕಲಿಸ್ತಾ ಇದ್ದಾರೆ, ಈ ಸ್ಮೃತಿಯಲ್ಲಿ ಇರಬೇಕು। ಎಸ್ನೇಕೆ ಶುಭಾಬ ಊಪರ್ ಮೇ ಹೇ, ಉನ್ಕಿ ಪ್ರತಿಮಾ ಯಹಾ ಪೂಜಿ ಜಾತಿ ಹೇ। ಶುಭಾಬ ಅಂತೂ ಮೇಲಿದ್ದಾರೆ, ಅವರ ಪ್ರತೀಕ ಅಥವಾ ಅವರ ಪ್ರತಿಮೆ ಮಾತ್ರ ಇಲ್ಲಿ ಪೂಜಿಸಲ್ಪಡುತ್ತದೆ। ಯೇ ಬಾತೆ ಬಹುತ್ ಸಮಜ್ನೆ ಕಿ ಹೇ, ಹೀಗೆ ತಿಳ್ಕೊಳ್ಳೋದಲ್ಲ, ಶುಭಾಬ ನಮ್ಮ ಸಮ್ಮುಖದಲ್ಲಿದ್ದಾರೆ, ಇದನ್ನ ಬಹಳ ತಿಳಿದುಕೊಳ್ಳುವಂತಹ ಮಾತು। ತುಮ್ ತೋ ಜಾನ್ತೆ ಹೋ ಬಾಪ ಜ್ಞಾನ ಕಾ ಸಾಗರ್ ಹೇ, ನಮಗೆ ಗೊತ್ತಿದೆ ಶುಭಾಬ ಏನಾಗಿದ್ದಾರೆ। ಇಷ್ಟೆಲ್ಲಾ ಜ್ಞಾನ ಕೊಡಬೇಕಾದ್ರೆ ಅವರು ಜ್ಞಾನ ಸಾಗರನೇ ಆಗಿರ್ಬೇಕಲ್ಲ। ಜ್ಞಾನ ಕಹಾ ಸೆ ಸುನಾತೆ ಹೇ, ಕ್ಯಾ ಊಪರ್ ಸೆ ಸುನಾತೆ ಹೇ? ಜ್ಞಾನ ನುಡಿಸ್ಬೇಕಾದ್ರೆ ಎಲ್ಲಿಂದ, ಮೇಲಿಂದ ನುಡಿಸ್ಲಿಕ್ಕಾಗ್ತದ? ಮೇಲಿಂದ ಏನಾದ್ರೂ ಜ್ಞಾನ ಶಿಕ್ಷಣ ಕೊಡೋದಕ್ಕಾಗುತ್ತಾ? ನಹಿ, ಯಹಾ ನೀಚೆ ಆಯಾ ಹೇ, ಬ್ರಹ್ಮ ತನ್ಸೆ ಸುನಾತೆ ಹೇ। ಮನುಷ್ಯ ಜಗತ್ತಿಗೆ ಭಗವಂತ ಮನುಷ್ಯ ತನುವನ್ನ ಆಶ್ರಯಿಸಿ ಪ್ರವೇಶಿಸಿ ನಾವು ಮಕ್ಕಳಿಗೆ ತಿಳಿಸಿಕೊಡ್ತಾರೆ। ಯಹಾ ನೀಚೆ ಆಯಾ ಹೇ, ಮೇಲೆ ಕುತ್ಕೊಂಡು ಬಾಬಾ ಜ್ಞಾನ ಕೊಡ್ತಾ ಇಲ್ಲ, ಈ ಸಾಕಾರ ಮನುಷ್ಯ ಸೃಷ್ಟಿಗೆ ಬಂದು ನಾವು ಮಕ್ಕಳಿಗೆ ಅಂದ್ರೆ ನಾವು ಆತ್ಮರಿಗೆ ಶಿಕ್ಷಣವನ್ನ ಕಲಿಸ್ತಾ ಇದ್ದಾರೆ, ಜ್ಞಾನವನ್ನ ನುಡಿಸ್ತಾ ಇದ್ದಾರೆ। ಕೈ ಕಹತೆ ಹೇ ಹಮ್ ಬ್ರಹ್ಮ ಕೋ ನಹಿ ಮಾನ್ತೆ, ಪರಂತು ಶುಭಾಬ ಖುದ್ ಕಹತೆ ಹೇ ಬ್ರಹ್ಮ ತಂದ್ವಾರ ಕಿ ಮುಜಿ ಯಾದ ಕರೋ। ನಾವು ಬ್ರಹ್ಮ ಅವರನ್ನೆಲ್ಲ ಒಪ್ಪಂಗಿಲ್ಲ ಅಂತ ಕೆಲವರು ಅನ್ಕೊಳ್ತಾರೆ, ಆದ್ರೆ ಶುಭಾಬ ಸ್ವಯಂ ಹೇಳ್ತಾರೆ, ನಾನು ನಿಮಗೆ ಶಿಕ್ಷಣ ಕೊಡ್ಬೇಕಾದ್ರೂ ಯಾರ ಮೂಲಕನೇ ಕೊಡ್ಬೇಕು? ಬ್ರಹ್ಮನ ಮೂಲಕನೇ। ಬಾಬಾ ನನ್ನ ನೆನಪ್ ಮಾಡಿ ಅಂತ ಹೇಳಬೇಕಾದ್ರೂ ಕಿಸ್ ದ್ವಾರ? ಬ್ರಹ್ಮ ತಂದ್ವಾರ, ಬ್ರಹ್ಮನ ತನುವಿನ ಮೂಲಕನೇ ಹೇಳ್ತಾರೆ ಬಾಬಾ ಮುಜೆ ಯಾದ ಕರೋ। ಹೇಳುವಂತವ್ರು ಯಾರು? ಬೋಲ್ ಕಿಸ್ಕಾ ಹೇ, ಶಬ್ದ ಶಬ್ದ ವಾಕ್ಯ ವಾಕ್ಯ ಮಹಾವಾಕ್ಯ ಯಾರದು? ಬ್ರಹ್ಮ ಬಾಬಾ ಕೇವಲ ನಿಮಿತ್ತ ಅಷ್ಟೇ,
ಅದರ ನುಡಿಸುವಂತವರು, ಹೇಳುವಂತವರು, ಶಿಕ್ಷಣ ಕಲಿಸುವಂತವ್ರು ಶಿವಬಾಬಾ. ಆ ಸ್ಮೃತಿ ನಮ್ಗಿರ್ಬೇಕು. ಎಸ್ ಸಮಜ್ ಕಿ ಬಾತ್ ಹೇನಾ, ಇದು ಕೇಳುವಾಗ ಬರೀ ಕೇಳ್ತಾ ಇದೀವಲ್ಲ, ಪ್ರತಿಯೊಂದು ಮಾತು ತಿಳಿದುಕೊಳ್ಳುವಂತಹ ಮಾತು ಶಿವಬಾಬನ ಶಿಕ್ಷಣ. ಲೇಕಿನ್ ಮಾಯಾ ಬಡಿ ಜಬರ್ದಸ್ತಿ ಹೇ, ಕೆಲವರಿಗೆ ಸಂಶಯ ಬರ್ತದೆ, ಏನೇನೋ ವಿಚಾರಗಳು ಬರ್ತವೆ, ನಿಶ್ಚಯ ಕುತ್ಕೊಳ್ಳೋದಿಲ್ಲ. ಕಾರಣ ಏನು? ಪ್ರತಿ ಮಾತು ತಿಳಿದುಕೊಳ್ಳುವ ಮಾತು, ಆದ್ರೆ ಮಾಯೆ ಬಹಳ ಜಬರ್ದಸ್ತಿದೆ. ಏಕದಮ್ ಮೂ ಫಿರಾಕರ್ ಪಿಚಾಡಿ ಕರ್ದೈತಿ ಹೇ, ಮುಖವನ್ನೇ ತಿರುಗಿಸಿ ಬಿಡುತ್ತದೆ ಮಾಯೆ. ಅಬ್ ತುಮಹಾರ ಕಾಂದ್ ಶಿವಬಾಬಾಕ್ಕೆ ಸಾಮ್ನೆ ಕಿಯಾ ಹೇ, ಈಗ ನಮ್ಮ ಮುಖ ಯಾರ ಕಡೆ ಇದೆ? ನಾವು ಯಾರ ಕಡೆ ನೋಡ್ತಾ ಇದ್ದೇವೆ? ಶಿವಬಾಬನ ಸಮ್ಮುಖದಲ್ಲಿ. ಸಮ್ಮುಖ ಬೇಟೆ ಹೋ ಫಿರ್ ಜೋ ಐಸೆ ಸಮಜ್ತೆ ಹೇ ಬ್ರಹ್ಮಾ ತೋ ಕುಚ್ ನಹಿ, ಉನ್ಕಿ ಕ್ಯಾ ಗತಿ ಹೋಗಿ, ಬ್ರಹ್ಮ ಏನಿದ್ದಾರೆ ಅವ್ರದ್ದೇನು ಲೆಕ್ಕ ಇಲ್ಲ ಅಂತ ತಿಳಿದುಕೊಳ್ಳುವಂತವ್ರ ಗತಿ ಏನಾಗ್ತದೆ? ಬಾಬಾ ಹೇಳ್ತಾರೆ, ದುರ್ಗತಿ ಕೋ ಪಾಲೇತೆ ಹೇ, ಕುಚ್ ಬಿ ಜ್ಞಾನ ಹಿ, ಜ್ಞಾನ ಬರೀ ಕೇಳುವುದಲ್ಲ, ಯಥಾರ್ಥ ಅರ್ಥವನ್ನ ತಿಳಿದುಕೊಳ್ಬೇಕು. ಶಿವಬಾಬಾ ಜ್ಞಾನ ನುಡಿಸಬೇಕಾದ್ರೆ, ಮಹಾವಾಕ್ಯವನ್ನ ನುಡಿಸಬೇಕಾದ್ರೆ ಒಂದು ತನುವಿನ ಆಧಾರ ಬೇಕೇ ಬೇಕು, ತಿಳಿದುಕೊಳ್ಬೇಕಲ್ಲ. ಕೆಲವರಲ್ಲಿ ಜ್ಞಾನದ ಅರ್ಥನೇ ಗೊತ್ತಾಗೋದಿಲ್ಲ. ಮನುಷ್ಯ ಪುಕಾರ್ತಿ ಬಿಹೇ ಓ ಗಾಡ್ ಫಾದರ್ ಫಿರ್ ವ ಗಾಡ್ ಸುಂತ ಹೇ ಕ್ಯಾ, ಮನುಷ್ಯರು ಗಾಡ್ ಫಾದರ್ ಪರಮಾತ್ಮ ತಂದೆ ದೇವ್ರೆ ಅಂತ ಕರೀತಾರೆ. ಹಾಗಾದ್ರೆ ಆ ಪರಮಾತ್ಮ ತಂದೆ ಕೇಳಿಸ್ಕೊಂತಾರ? ಉನ್ಕೋ ಕರ್ತೇ ಹೇನ ಲಿಬ್ರೇಟರ್ ಆವೋ, ಬಾ ಅಂತ ಕರೀತಾರೆ. ಅಲ್ಲೇ ಮೇಲೆ ಕುತ್ಕೊಳ್ಳೋದಾದ್ರೆ ಬಾ ಅಂತ ನಾವ್ ಯಾಕೆ ಕರಿತಿದ್ದೇವೆ? ನಾವಿಲ್ಲೇ ಸುತ್ತಮುತ್ತ ಇರೋದಾದ್ರೆ ಬಾ ಅಂತ ಕರಿಬೇಕಾದ್ರೆ ಪರಮಾತ್ಮ ಈ ಜಗತ್ತಿಗೆ ಬಂದಿರ್ಲೇಬೇಕಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ದುಃಖದಿಂದ ದೂರ ಮಾಡಿರ್ಲೇಬೇಕು, ಸುಖವನ್ನ ಕೊಟ್ಟಿರ್ಲೇಬೇಕು. ಅದಕ್ಕಾಗಿ ನಾವು ಬಾ ಅಂತ ಕರಿತೇವೆ. ಲಿಬ್ರೇಟರ್ ಆವೋ, ಮುಕ್ತಿದಾತ ನಮ್ಮನ್ನ ಮುಕ್ತಗೊಳಿಸು ಬಾ ಅಂತ ಎಷ್ಟೆಲ್ಲ ಮೊರೆ ಇಡುತ್ತಾರೆ. ವಹಾ ಬೇಟೆ ಲಿಬ್ರೇಟ್ ಕರೆಂಗೆ? ಅಲ್ಲೇ ಕುತ್ಕೊಂಡು ಪರಮಾತ್ಮ ಎಲ್ಲರನ್ನ ಮುಕ್ತಗೊಳಿಸಲಿಕ್ಕೆ ಸಾಧ್ಯನಾ? ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯನಾ? ಪ್ರೊಫೆಸರ್ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಅವ್ರೇನ್ ಮಾಡ್ಲೇಬೇಕು? ಕಾಲೇಜಿಗೆ ಬರ್ಲೇಬೇಕು, ಟೀಚರ್ ಶಾಲೆಗೆ ಬರ್ಲೇಬೇಕು, ಸಮ್ಮುಖದಲ್ಲಿ ಶಿಕ್ಷಣ ಕೊಡ್ಬೇಕು. ಎಲ್ಲೋ ಮನೇಲಿ ಕುತ್ಕೊಂಡು ನಾವು ಟೀಚರ್, ನಾವು ಪ್ರೊಫೆಸರ್, ನಾವು ಲೆಕ್ಚರರ್ ಅಂತಂದ್ರೆ ಆಗೋದಿಲ್ಲ. ಸಮ್ಮುಖದಲ್ಲಿ ಬರಬೇಕು ಶಿಕ್ಷಣ ಕೊಡ್ಬೇಕಾದ್ರೆ. ಹಾಗೆ ಶಿವಬಾಬಾ ಪರಮಾತ್ಮ ತಂದೆ ಗಾಡ್ ಫಾದರ್ ಅವ್ರು ಬರೀ ಮೇಲೆ ಕುತ್ಕೊಂಡು ಕರ್ತವ್ಯ ಮಾಡ್ತಾ ಇಲ್ಲ, ಈ ಸಾಕಾರ ಜಗತ್ತಿಗೆ ಬರ್ತಾರೆ. ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮ ಇಪ್ಪರ್ ಹಿ ಬಾಪ್ ಆತೆ ಹೇ. ಹಾಗಾದ್ರೆ ಆ ಬರುವ ಸಮಯ ಯಾವುದು? ಪ್ರತಿ ಕಲ್ಪ, ಪ್ರತಿ 5000 ವರ್ಷಕ್ಕೊಮ್ಮೆ ಈ ಸಂಗಮ, ಇದು ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಂದೇ ಬಾರಿ ಬಾಬಾ ಬರ್ತಾರೆ. ಜಿಸ್ಮೆ ಆತೆ ಹೇ ಉನ್ಕೋ ಹಿ ಅಗರ್ ಉಡಾದೆ ತೋ ಕ್ಯಾ ಕಹೆಂಗೆ. ಭಗವಂತ ಬಂದು ಯಾರ ತನುವನ್ನ ಆಶ್ರಯಿಸ್ತಾ ಇದ್ದಾರೆ ಅವರನ್ನೇ ಹಾರಿಸಿಬಿಟ್ರೆ, ಅವ್ರನ್ನ ಲೆಕ್ಕಕ್ಕಿಲ್ದಂಗೆ ಮಾಡಿದ್ರೆ, ಅವರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಏನ್ ಕತೆ ಅಂತಾರೆ ಬಾಬಾ? ಕ್ಯಾ ಕಹೆಂಗೆ ಅಂತವ್ರಿಗೆ ಏನ್ ಹೇಳ್ಬೋದು? ನಂಬರ್ ಒನ್ ತಮೋಪ್ರಧಾನ, ತಮೋಪ್ರಧಾನ ಬುದ್ಧಿ ಅಂತಾರೆ ಬಾಬಾ. ನಿಶ್ಚಯ ಹೋತೆ ಹುಯಿ ಬಿ ಮಾಯಾ ಏಕದ ಮೂ ಫೇರ್ದೈತಿ ಹೇ. ಕೆಲವೊಮ್ಮೆ ಮಕ್ಕಳಿಗೆ ನಿಶ್ಚಯ ಬರ್ತದೆ, ನಿಶ್ಚಯದಲ್ಲಿ ನಾಲೆಜ್ ಅನ್ನ ಕೇಳ್ತಾರೆ, ಧಾರಣೆ ಮಾಡ್ಕೊಳ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಮಾಯೆ ಮುಖವನ್ನೇ ತಿರುಗಿಸ್ಬಿಡ್ತದೆ, ಸಂಶಯ ಬುದ್ಧಿಯವರನ್ನಾಗಿ ಮಾಡ್ತದೆ. ನಿಶ್ಚಯ ಇಲ್ಲದೆ ಇದ್ದಂತವ್ರನ್ನ ಸಂಶಯದಲ್ಲಿ ಒಳಪಡಿಸುವುದು ದೊಡ್ಡ ಮಾತಲ್ಲ. ನಿಶ್ಚಯ ಬುದ್ಧಿ ಉಳ್ಳಂತವ್ರನ್ನ ಮಾಯ ಏನ್ ಮಾಡ್ಬಿಡ್ತದೆ? ಸಂಶಯ ಬುದ್ಧಿಯವರನ್ನಾಗಿ ಮಾಡ್ತದೆ, ಮುಖವನ್ನೇ ತಿರುಗಿಸಿಬಿಡ್ತದೆ. ಇತ್ನಾ ಉನ್ಮೆ ಬಲ್ ಹೇ ಜೋ ಏಕದಮ್ ವ್ಯರ್ತ್ ನಾಟ್ ಎ ಪೆನಿ ಬನಾದೇತಿ ಹೇ. ಭಗವಂತ ಎಷ್ಟು ಸರ್ವಶಕ್ತಿವಾನೋ ಮಾಯನೂ ಸಹ ಅಷ್ಟೇ ಪ್ರಬಲ ಇದೆ. ಎಷ್ಟು ಬಲ ಇದೆ ಅಂದ್ರೆ ಏಕದಮ್ ಯಾವುದಕ್ಕೂ ಬೆಲೆನೇ ಇಲ್ಲದಂತೆ ಮಾಡಿಬಿಡ್ತದೆ ಮಾಯೆ. ಮಾಯೆ ಬಗ್ಗೆನೂ ಸಹ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾರೆ. ಯಾವಾಗ್ಲೂ ಯಾವುದೇ ಒಂದು ತಿಳುವಳಿಕೆ ಅಂದ್ರೆ ಒಳ್ಳೇದ್ರ ಬಗ್ಗೆನೂ ತಿಳುವಳಿಕೆ ಬೇಕು, ಕೆಟ್ಟದ್ರ ಬಗ್ಗೆನೂ ತಿಳುವಳಿಕೆ ಬೇಕು. ಏನ್ ಮಾಡಿದ್ರೆ ಏನಾಗ್ತದೆ, ಏನ್ ಮಾಡಿದ್ರೆ ಏನಾಗುವುದಿಲ್ಲ, ಎರಡರ ಬಗ್ಗೆನೂ ಸಹ ತಿಳುವಳಿಕೆ ಬೇಕು. ಐಸೆ ಬಿ ಕೋಯ್ ನಾ ಕೋಯ್ ಸೆಂಟರ್ಸ್ ಪರ್ ಹೇ ಇಸ್ಲಿಯೇ ಬಾಪ್ ಕೇತೆ ಹೇ ಖಬರ್ದಾರ್ ರಹನಾ ಹೇ. ಬಲ್ ಕಿಸ್ಕೋ ಸುನಾತೆ ಬಿ ರಹೇ ಸುನಿ ಹುಯಿ ಬಾತೆ ಪರಂತು ವಹ ಜೈಸೆ ಪಂಡಿತ್ ಮಿಸಲ್ ಹೋ ಜಾತೆ ಹೇ. ಜೈಸೆ ಬಾಬಾ ಪಂಡಿತ್ ಕಿ ಕಹಾನಿ ಬತಾತೆ ಹೇ ನಾ, ಉಸ್ನೆ ಕಹಾ ರಾಮ್ ರಾಮ್ ಕಹನೆ ಸೆ ಸಾಗರ್ ಪಾರ್ ಹೋ ಜಾಯಂಗೆ. ಈ ಜ್ಞಾನ ಎಷ್ಟು ಸೂಕ್ಷ್ಮ ಅಂದ್ರೆ ಕೇಳಿರುವಂತ ಜ್ಞಾನವನ್ನ ಧಾರಣೆ ಮಾಡಿಕೊಳ್ಬೇಕಾಗ್ತದೆ. ಸುಮ್ನೆ ನಾವು ಕೇಳ್ತೇವೆ, ಇನ್ನೊಬ್ರಿಗೆ ಹೇಳ್ತೇವೆ, ಪಂಡಿತರ ಕತೆ ಅಂತೆ ಆಗ್ಬಾರ್ದು. ಏನದು ಪಂಡಿತನ ಕತೆ? ಬಾಬಾ ಎಷ್ಟೋ ಬಾರಿ ಮುರಳಿಯಲ್ಲಿ ಪಂಡಿತ್ ಕಿ ಕಹಾನಿ ಅಂತ ಹೇಳ್ತಾರೆ. ಒಬ್ಬ ಪಂಡಿತ ಒಬ್ರು ಸಮುದ್ರವನ್ನ ದಾಟಿ ಹೋಗ್ಬೇಕಾಗಿತ್ತು, ಪಾರಾಗ್ಬೇಕಿತ್ತು. ಅಷ್ಟೊತ್ತಿಗೆ ಪಂಡಿತ ಏನ್ ಮಾಡ್ತಾನೆ, ರಾಮ ರಾಮ ಅಂತ ಜಪ ಮಾಡ್ತಾ ಹೋಗಿ ಪಾರಾಗ್ಬಿಡ್ತೀರಿ ಅಂತ ಹೇಳ್ಕೊಡ್ತಾರೆ. ಅಷ್ಟೊತ್ತಿಗೆ ಅವರು ಹಾ ರಾಮ 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 ಅಂತ ಹೇಳಿ ಆ ಸಮುದ್ರವನ್ನ ದಾಟ್ಕೊಂಡು ಹೋಗ್ತಾರೆ. ಆದ್ರೆ ಈ ಪಂಡಿತನಿಗೆ
ರಾಮರಾಮ ನೆನಪಿಲ್ಲ, ಬರೇ ಅವನಿಗೆ ಎಲ್ಲಿ ನಾನು ಮುಳುಗಿ ಹೋಗ್ತೀನಿ ಮುಳುಗಿ ಹೋಗ್ತೀನಿ ಅಂತ ಹೇಳಿ ಕೊನೆಗೆ ಮುಳುಗಿನೇ ಹೋಗ್ಬಿಟ್ಟ. ಅಂದ್ರೆ ಹೇಳಿ ಯಾರಿಗೆ ಹೇಳಿದ್ರು ಅವ್ರು ಪಾರಾದ್ರು, ಇವರು ಸುಮ್ನೆ ಹೇಳಿದಂತವ್ರು ಪಾರಾಗ್ಲಿಕ್ಕಾಗ್ಲಿಲ್ಲ. ಪಂಡಿತರಂತೆ ಆಗ್ಬಾರದು. ಕೇಳಿದಂತಹ ಜ್ಞಾನ ಅಥವಾ ಹೇಳುವಂತಹ ಜ್ಞಾನ ಅದು ಧಾರಣೆ ಆಗ್ಬೇಕು. ಯಬಿ ಏಕ್ ಕಹಾನಿ ಬನಾಯಿ ಹುಯಿ ಹೇ ಇಸ್ ಸಮಯ ತುಮ್ ಬಾಕಿ ಯಾದ ಸೇ ವಿಶೇಷ ಸಾಗರ್ ಸೇ ಕ್ಷೀರ್ ಸಾಗರ್ ಮೇ ಚಾತೆ ಹೋ. ಈ ರೀತಿ ಎಲ್ಲ ಕೆಲವೊಂದು ಕಥೆಗಳು ದೃಷ್ಟಾಂತಗಳಿವೆ. ಇದು ಜ್ಞಾನಕ್ಕೆ ಪೂರಕವಾದಂತಹ ದೃಷ್ಟಾಂತಗಳು. ಈ ಸಮಯದಲ್ಲಿ ನಾವು ತಂದೆ ನೆನಪಿನಿಂದ ಯಾವ ಸಾಗರ, ಪಂಡಿತನ ಕಥೆಯಲ್ಲಿ ಹೇಗೆ ಸಾಗರ ದಾಟಿಕೊಂಡು ಹೋದ ಅಂತ ಬರ್ತದೆ. ಈಗ ಶುಭಾಬ ನಮ್ಮನ್ನ ಯಾವ ಸಾಗರದಿಂದ ಯಾವ ಸಾಗರಕ್ಕೆ ನಮ್ಮನ್ನ ಪಾರ್ ಮಾಡ್ತಾ ಇದ್ದಾರೆ? ಈ ವಿಷದ ಸಾಗರ, ವಿಕಾರದ ಸಾಗರ, ಆಸುರಿ ಜಗತ್ತಿನ ಈ ದುಃಖ ಸಾಗರದಿಂದ ಬಾಬಾ ನಮ್ಮನ್ನ ಕ್ಷೀರ ಸಾಗರ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಪಾರು ಮಾಡ್ತಾ ಇದ್ದಾರೆ. ಉನ್ಹೋನೆ ಭಕ್ತಿ ಮಾರ್ಗ ಮೇ ಢೇರ್ ಕಥಾಯೆ ಬನಾ ದಿ ಹೇ. ಈ ರೀತಿ ಕೆಲವೊಂದು ಜ್ಞಾನಕ್ಕೆ ಪೂರಕವಾದಂತಹ ವಿಚಾರವನ್ನ ಭಕ್ತಿ ಮಾರ್ಗದಲ್ಲಿ ಕಥೆಗಳ ರೂಪದಲ್ಲಿ ತಿಳಿಸಿದ್ದಾರೆ. ಎಸಿ ಬಾತೆ ತೋ ಹೋತಿ ನಹಿ, ಈ ರೀತಿ ಯಾವುದು ಕಥೆಯಲ್ಲಿ ಇದ್ದಂತೆ ಮಾತುಗಳು ನಡೆದಿಲ್ಲ. ಇದೊಂದು ತಿಳಿದುಕೊಳ್ಳುವಂತಹ ಮಾತು. ಪಂಡಿತ್ ಓರಂಕ ಕಥಾತ ಖುದ್ ಬಿಲ್ಕುಲ್ ಚಟ್ ಖಾತೆ ಮೇ, ಪಂಡಿತ ಬೇರೆಯವರಿಗೆ ಬೇಕಾದಂಗೆ ಹೇಳಿದ, ಆದ್ರೆ ತನ್ನ ಖಾತೆಯಲ್ಲಿ ಏನೂ ಇಲ್ಲ, ತಾನು ಮಾತ್ರ ಮುಳುಗಿ ಹೋಗ್ಬಿಟ್ಟ. ಖುದ್ ವಿಕಾರೊಮ್ಮೆ ಜಾತಿ ರಹನ ಅವ್ರ ದೂಸರಂಕ ಕಹನ ನಿರ್ವಿಕಾರಿ ಬನೋ ಉನ್ಕಾ ಕ್ಯಾ ಅಸರ್ ಹೋಗ. ನಾವು ಬೇರೆಯವರಿಗೆ ನೀವು ವಿಕಾರದಲ್ಲಿ ಹೋಗ್ಬೇಡಿ, ನಿರ್ವಿಕಾರಿಯಾಗಿ ಪವಿತ್ರ ಜೀವನ ಇಟ್ಕೊಳ್ಳಿ ಅಂತ ನಾವು ಹೇಳಿ ಸ್ವಯಂ ಏನಾದ್ರೂ ವಿಕಾರಗಳಿಗೆ ವಶ ಆಗ್ಬಿಟ್ರೆ ಬಾ ಬೆಳಿತಾರೆ, ಉನ್ಕಾ ಕ್ಯಾ ಅಸರ್ ಹೋಗ, ಅವ್ರದ್ದು ಪರಿಣಾಮ ಏನಾಗ್ಬೋದು. ಹಾಗಾಗಿ ಜ್ಞಾನ ಬಹಳ ಸೂಕ್ಷ್ಮ. ಇದು ಕೇಳುವ ಜ್ಞಾನ ಅಷ್ಟೇ ಅಲ್ಲ, ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನ. ಎಸ್ ಎ ಬಿ ಬ್ರಹ್ಮ ಕುಮಾರ್ ಕುಮಾರಿಯ ಹೇ ಖುದ್ ನಿಶ್ಚಯ ಮೇ ನಹಿ ದೂಸರಂ ಕೋ ಸುನಾತೆ ರಹತೆ ಹೇ ಇಸ್ಲೀತರು, ಅವರು ಅವಶ್ಯವಾಗಿ ಅನೇಕರಿಗೆ ಪ್ರಿಯರಾಗ್ತಾರೆ. ಪಂಡಿತ್ ಝೂಟಾ ನಿಕಲ್ ಪಡೆ ತೋ ಉನ್ಕೋ ಕೌನ್ ಪ್ಯಾರ್ ಕರೆಂಗೆ, ಬಾಬಾ ಇನ್ನು ಪಂಡಿತನ ಕಥೆನೆ ಹೇಳ್ತಾರೆ, ಬರೀ ಇನ್ನೊಬ್ಬರಿಗೆ ಬೋಧನೆ ಮಾಡಿದ ಅಷ್ಟೇ, ಆದ್ರೆ ಅವರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಿಕ್ಕಾಗ್ಲಿಲ್ಲ. ತೋ ಅಚ್ಚೆ ಅಚ್ಚೆ ಬಚ್ಚೋ ಕೋ ಬಿ ಮಾಯ ಹಪ್ ಕರ್ಲಿತಿ ಹೇ, ಬಹುತ್ ಹಪ್ ಹೋಗಯ. ಮಾಯೆ ಬಹಳ ಹೋಶಿಯಾರ್ ಅಂತಾರೆ ಬಾಬಾ, ಬಹಳ ಬಲವಾನ್, ಒಳ್ಳೊಳ್ಳೆ ಮಕ್ಕಳನ್ನು ಸಹಾಯ ಮಾಡಿಬಿಡುತ್ತದೆ ಪುರುಷಾರ್ಥ ಮಾಡುವಾಗ. ನಿಶ್ಚಯದಲ್ಲಿ ಇದ್ದಂತವನು ಸಹ ಸಂಶಯ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ. ಬಾಬಾ ಬಿ ಸಂಜಾತೆ ಹೇ ಅಭಿ ಕರ್ಮಾತಿ ತವಸ್ತನ್ ಹಿ ಹುಯಿ ಹೇ, ಆದ್ರೆ ಬಾಬಾ ಇನ್ನೂ ಅವಕಾಶ ಕೊಡ್ತಾರೆ. ಏನೇ ಏರುಪೇರುಗಳಾಗ್ತಿರ್ಬೋದು, ಮಾಯೆಗೆ ವಶ ಆಗ್ತಿರ್ಬೋದು, ಕೆಲವೊಮ್ಮೆ ದುರ್ಬಲತೆ ಇರ್ಬೋದು, ಪರಿಸ್ಥಿತಿಗಳಿಗೆ ವಶ ಆಗ್ತಿರ್ಬೋದು, ಬಾಬಾ ಹೇಳ್ತಾರೆ ಇನ್ನೂ ಕರ್ಮಾತೀತ ಅವಸ್ಥೆ ಅಂತೂ ಬಂದಿಲ್ಲ, ಇನ್ನೂ ಬಾಬಾ ಅವಕಾಶ ಕೊಡ್ತಾರೆ. ಏಕ ತರಫ್ ಲಡಾಯಿ ಹೋಗಿ, ದೂಸರೆ ತರಫ್ ಕರ್ಮಾತೀತ ಅವಸ್ಥೆ ಹೋಗಿ. ಒಂದು ಕಡೆ ಯುದ್ಧ ಗಲಾಟೆ, ಇನ್ನೊಂದು ಕಡೆ ಕರ್ಮಾತೀತ ಅವಸ್ಥೆ, ಪೂರಾ ಕನೆಕ್ಷನ್ ಹೇ. ಫಿರ್ ಲಡಾಯಿ ಪೂರಿ ಹೋ ಜಾನೆ ಸೇ ಟ್ರಾನ್ಸ್ಫರ್ ಹೋ ಜಾಯಂಗೆ. ಈ ಕಡೆ ಜಗತ್ತಿನಲ್ಲಿ ಗಲಾಟೆಗಳು ಘರ್ಷಣೆಗಳು ಅತಿ ಆಗ್ತಾನೆ ಇದಾವೆ, ಈ ಕಡೆ ನಾವು ಸಂಗಮಯುಗದಲ್ಲಿ ಕರ್ಮಾತೀತ ಅವಸ್ಥೆಯನ್ನು ಪಡೆಯುವಂತವರು ಪುರುಷಾರ್ಥ ಮಾಡ್ತಾನೆ ಇರ್ತೇವೆ. ಎಷ್ಟು ಕನೆಕ್ಷನ್ ಇದೆ. ಯಾವಾಗ ಅಲ್ಲಿ ಗಲಾಟೆ ಯುದ್ಧ ಸಮಾಪ್ತಿ ಆಯ್ತೋ, ನೆಕ್ಸ್ಟ್ ಯಾರು ನಾವು ಕರ್ಮಾತೀತ ಅವಸ್ಥೆಯನ್ನ ಕರ್ಮಗಳಿಂದ ಅತೀತ ಎಲ್ಲಾ ಕರ್ಮ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡಂತವರು ಸತ್ಯಕ್ಕೆ ನಾವು ಟ್ರಾನ್ಸ್ಫರ್ ಆಗ್ಬಿಡುತ್ತೇವೆ. ಯ ಬಾತೆ ಅವ್ರ ಕೊಯ್ ನಹಿ ಜಾನ್ತೆ, ಎಷ್ಟು ಸೂಕ್ಷ್ಮ ವಿಚಾರಗಳನ್ನ ಬಾಬಾ ಹೇಳ್ತಾ ಇದ್ದಾರೆ, ಯಾರಿಗೂ ಸಹ ಗೊತ್ತೇ ಇಲ್ಲ. ತುಮ್ ಸಮಜ್ತೆ ಹೋ ವಿನಾಶ ಸಾಮ್ನೆ ಕಡಾ ಹೇ, ಈಗಂತೂ ವಿನಾಶ ಸಮ್ಮುಖದಲ್ಲಿದೆ. ನಾವು ನೋಡಿದ್ರೆ ಮೈನಾರಿಟಿ, ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದೀವಿ. ಹೆಚ್ಚಿನ ಅಂಶ ಜಗತ್ತಿನ ಸಂಖ್ಯೆ, ಜಗತ್ತಿನ ವಿಸ್ತಾರ ಎಷ್ಟಿದೆ. ತೋ ತುಮ್ಕೋ ಕೌನ್ ಮನೆಗ, ನಾವ್ ಹೇಳುವಂತ ಜ್ಞಾನ ಜಗತ್ತಿನವ್ರು ಒಪ್ಪಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಸತ್ಯತೆಯನ್ನ ಒಪ್ಪಬೇಕಾದ್ರೆ ಸ್ವಲ್ಪ ಸಮಯ ಬೇಕು. ಕೆಲವರು ತಿಳ್ಕೊಳ್ಳುತ್ತಾರೆ, ಕೆಲವರು ತಿಳಿದುಕೊಳ್ಳುವುದಿಲ್ಲ. ಜಬ್ ತುಮ್ಹಾರಿ ವೃದ್ಧಿ ಹೋ ಜಾಯಿಗೆ ಫಿರ್ ತುಮ್ಹಾರಿ ಯೋಗ ಬಲ್ಸೆ ಬೋತ್ ಖಿಂಚ್ಕರ್ ಆಯಂಗೆ, ಯಾವಾಗ ಈ ಒಂದು ಬ್ರಾಹ್ಮಣ ಸಂಘಟನೆ, ಈಶ್ವರೀಯ ಸಂಘಟನೆ ವೃದ್ಧಿ ಆಗ್ತಾ ಬರ್ತದೋ, ಸತ್ಯ ಇಲ್ಲಿ ಇದೆ ಅನ್ನೋದು ಗೊತ್ತಾಗ್ತದೆ. ಯೋಗ ಬಲದಿಂದ ಅನೇಕರಿಗೇನಾಗ್ತದೆ, ಈ ಒಂದು ಶಕ್ತಿ ಆಕರ್ಷಣೆ ಆಗ್ತದೆ. ಖಿಂಚ್ಕರ್ ಆಯಂಗೆ, ಅವರೇ ತಾವಾಗಿ ಬಂದ್ಬಿಡುತ್ತಾರೆ. ಯೋಗ ಬಲ ಎಲ್ಲರನ್ನು ಸಹ ಎಳೆದುಕೊಂಡು ಬಿಡುತ್ತದೆ. ಜಿತ್ನಾ ತುಮ್ಸೆ ಜಂಕ ನಿಕಲ್ತಿ ಜಾಯಿಗೆ ಉತ್ತನಾ ಬಲ್ ಬರ್ತಾ ಜಾಯಗ, ಆತ್ಮದ ತುಕ್ಕು ಯೋಗ ಬಲದಿಂದ, ಯೋಗಾಗ್ನಿಯಿಂದ ಆ ತುಕ್ಕು ಕಲ್ಮಶ ಎಷ್ಟು ಬಿಡ್ತಾ ಹೋಗ್ತದೋ ಅಷ್ಟು ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಆ ಶಕ್ತಿ, ಆ ಬಲ, ಆ ಯೋಗ ಬಲ ಅನೇಕರನ್ನ ಆಕರ್ಷಿಸುತ್ತದೆ. ಎಸ್ಸನ್ ಹಿ ಬಾಬಾ ಜಾನಿ ಜಾನನ್ ಹಾರ್ ಹೇ, ಯಹಾ ಆಕರ್ ಸಬ್ಕೋ ದೇಖ್ತೆ ಹೇ, ಸಬ್ಕಿ ಅವಸ್ಥಾವೋ ಕೋ ಜಾನ್ತೆ ಹೇ. ಬಾಬಾ ಬಚ್ಚೋ ಕಿ ಅವಸ್ಥಾ ಕೋ ನಹಿ ಜಾನೆಂಗೆ ಕ್ಯಾ, ಬಾಬನಿಗೇನೆ ಎಲ್ಲ ಗೊತ್ತಾಗ್ತದೆ, ಎಲ್ಲವನ್ನ ಬಲ್ಲವನು ಪರಮಾತ್ಮ. ಹಾಗಾದ್ರೆ ಬಾಬಾ ಎಲ್ಲರ ಅವಸ್ಥೆಯನ್ನ
ನೋಡ್ತಾರೆ ಇಲ್ವೋ, ಗಮನಿಸ್ತಾರೆ ಇಲ್ವೋ? ಬಾಬ್ ಬಚ್ಚೋ ಕಿ ಅವಸ್ಥಾಕೋ ನಹೀ ಜಾನೆಂಗೆ ಕ್ಯಾ? ಆ ಮಕ್ಕಳ ಅವಸ್ಥೆ ತಂದೆಗೆ ಗೊತ್ತಾಗೋದಿಲ್ವಾ? ಸಬ್ ಕುಚ್ ಮಾಲೂಮ್ ಪಡ್ತಾ ಹೇ, ಎಲ್ಲವೂ ಗೊತ್ತಾಗ್ತದೆ. ಇಸ್ಮೆ ಅಂತರ್ಯಾಮಿ ಕಿ ಕೊಯ್ ಬಾತ್ ನಹಿ, ಎಲ್ಲ ಗೊತ್ತಾಗ್ತದೆ ಅಂದ ತಕ್ಷಣ ತಂದೆ ಶುಭಾಬಾ ಎಲ್ಲರ ಮನಸ್ಸಿನ ಒಳಗಡೆ ಹೋಗಿ ಕೂತ್ಕೊಳ್ತಾರೆ ಅನ್ನುವಂತಹ ಮಾತಿಲ್ಲ. ಶುಭಾಬನಿಗೆ ಗೊತ್ತಾಗ್ಬೇಕು ಅಂತಲ್ಲ, ನಮ್ಮ ಅವಸ್ಥೆ ನಮಗೂ ಗೊತ್ತಾಗ್ತದೆ. ಅಭಿತೋ ಕರ್ಮಾತೀತ ಅವಸ್ಥಾ ಹುಯಿ ನಹಿ ಹೇ, ಇನ್ನು ಯಾವ ಅವಸ್ಥೆಗೆ ತಲುಪಿಲ್ಲ ಎಲ್ಲರೂ. ಕರ್ಮಾತೀತ ಅವಸ್ಥೆ, ಇನ್ನೂ ಈ ಕರ್ಮ ಕ್ಷೇತ್ರದಲ್ಲಿ ನಾವು ಕರ್ಮ ಮಾಡ್ತಾ ಇದ್ದೀವಿ, ಇನ್ನೂ ಜೀವಂತವಾಗಿ ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಇದೀವಿ ಅಂತಂದ್ರೆ ಅಂಡರ್ಸ್ಟುಡ್, ನಮ್ ಕರ್ಮ ಲೆಕ್ಕಾಚಾರ ಇನ್ನೂ ಏನಾಗಿಲ್ಲ, ಚುಕ್ತಾಗಿಲ್ಲ. ಆದ್ರೆ ಅಂತಿಮದಲ್ಲಿ ಆ ಅವಸ್ಥೆ ಬರಲಿದೆ, ಕರ್ಮಗಳಿಂದ ಅತೀತವಾಗಿರುವಂತಹ ಸ್ಥಿತಿ. ಆಸುರಿ ಬಾತ್ ಚೀತ್ ಚಲನ್ ಆದಿ ಸಬ್ ಪ್ರಸಿದ್ಧ ಹೋ ಜಾತೆ ಹೇ, ತುಮ್ಹೇ ತೋ ದೈವಿ ಚಲನ್ ಬನಾನಿ ಹೇ. ಜಗತ್ತು ದಿನೇ ದಿನೇ ಬಹಳಷ್ಟು ಕನಿಷ್ಠ ಮಟ್ಟದಲ್ಲಿ ಹೋಗ್ತಾ ಇದೆ. ಆಸುರಿ ಮಾತುಗಳು, ಆಸುರಿ ಚಲನ ಇವೆಲ್ಲವೂ ಬಹಳ ಪ್ರಸಿದ್ಧಿ ಆಗ್ತಾ ಇದೆ. ತಮೋ ಪ್ರಧಾನತೆ ಬಹಳ ಪ್ರಧಾನ ಸ್ಥಾನ, ಎತ್ತರ ಸ್ಥಾನದಲ್ಲಿದೆ. ಈಗ ನಮ್ಮ ಚಲನೆ ಹೇಗೆ ರೂಪಿಸಿಕೊಳ್ಬೇಕು? ಒಂದು ಕಡೆ ಆಸುರಿ ಪ್ರಪಂಚ, ಆಸುರಿ ಪ್ರವೃತ್ತಿ, ಆಸುರಿ ದೃಷ್ಟಿ, ಚಲನೆ, ಮಾತುಕತೆ ಎಲ್ಲವೂ ಸಹ ಆಸುರಿ ಅಂತಾರೆ ಬಾಬಾ. ಈ ನಡುವೆ ನಮ್ಮ ನಡತೆ ಹೇಗಿರ್ಬೇಕು? ಎಷ್ಟು ಸತ್ವ ಪ್ರಧಾನ ನಡತೆ, ದೈವಿ ನಡತೆಯನ್ನ ರೂಪಿಸಿಕೊಳ್ಬೇಕು. ದೇವತಾ ಗುಣ, ದೈವಿ ಗುಣ ಸಂಪನ್ನ ಜೀವನ ಈ ಸಂಗಮ ಯುಗದಲ್ಲೇ ರೂಪಿಸಿಕೊಳ್ಬೇಕು. ದೇವತೆಗಳ ನಡತೆ ನಮ್ಮಿಂದಲೇ ಕಾಣಿಸ್ಬೇಕು. ಚಲನ್ ಬನಾನಿ ಹೇ ದೇವತಾಯಿ. ಹಾಗಾದ್ರೆ ವಿಚಾರ ಮಾಡಿ, ದೇವತೆಗಳು ಹೇಗಿದ್ರು? ಸರ್ವಗುಣ ಸಂಪನ್ನ. ಆ ಸಂಪನ್ನ ಸಂಪೂರ್ಣ ಅವಸ್ಥೆಯನ್ನ ಈಗಲೇ ನಾವು ಪಡೆದುಕೊಳ್ಬೇಕು. ಅದಕ್ಕಾಗಿಯೇ ಬಾಬಾ ಇಷ್ಟೆಲ್ಲ ಜ್ಞಾನ ಶಿಕ್ಷಣ ಯುಕ್ತಿಗಳನ್ನ ತಿಳಿಸ್ತಾನೆ ಇರ್ತಾರೆ. ಅಬ್ ತುಮ್ಕೋ ಐಸಾ ಬನ್ನಾ ಹೇ. ಬಾಬಾ ಶಿಕ್ಷಣವನ್ನ ಕಲಿಸುವಾಗ ಗುರಿ ಉದ್ದೇಶವನ್ನ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಮಕ್ಕಳೇ, ಈ ಶಿಕ್ಷಣದಿಂದ ನೀವು ಇವರಂತೆ ಆಗಬೇಕು. ಯಾರಂತೆ? ದೇವತೆಗಳಂತೆ, ಲಕ್ಷ್ಮೀ ನಾರಾಯಣರಂತೆ, ದೈವಿ ಗುಣ ಸಂಪನ್ನರು, ಸರ್ವಗುಣ ಸಂಪನ್ನರು ನೀವು ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಕಹಾ ವಹ ಅಸುರ್, ಕಹಾ ದೇವತಾಯಿ, ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷವಾಗಿ ಅಂತರ ನಾವು ಕಾಣ್ತಾ ಇದ್ದೇವೆ. ಎಲ್ಲಿ ಆಸುರಿ ಪ್ರವೃತ್ತಿ, ಆಸುರಿ ಗುಣ, ಇನ್ನೊಂದು ಕಡೆ ದೇವತಾ ಸಂಸ್ಕಾರ, ಎಷ್ಟು ವ್ಯತ್ಯಾಸ ಇದೆ. ಅಂತರ ಗೊತ್ತಾಯ್ತಲ್ಲ, ಅಂತರ ಗೊತ್ತಾದ ಮೇಲೆ ಯಾವ್ದನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಅರಿವು ನಮಗಾಗ್ತದೆ. ಪರಂತು ಮಾಯಾ ಕಿಸ್ಕೋ ಬಿ ಚೋಡ್ತೀನಿ ಹಿ ಹೇ, ಇಷ್ಟು ಸ್ಪಷ್ಟತೆ ಹೇಳಿದ ಮೇಲೂ ಸಹ ಕೆಲವೊಮ್ಮೆ ಮಾಯೆ ಯಾರನ್ನು ಬಿಡಂಗಿಲ್ಲ. ಚುಯಿ ಮುಯಿ ಬನಾ ದೇತಿ ಹೇ, ಏಕದಮ್ ಮಾರ್ ಡಾಲ್ತಿ ಹೇ, ಮುಟ್ಟಿದರೆ ಮುನಿ ಏನ್ ಮಾಡ್ಬಿಡ್ತದೆ, ಮಾಯೆ ಕೆಳಗಡೆ ಬೀಳಿಸ್ಬಿಡ್ತದೆ, ಪೆಟ್ಟು ಕೊಡ್ತದೆ. ಪಾಂಚ ಸಿರಿ ಹೇನ, ಪಂಚ ವಿಕಾರಗಳಂದ್ರೆ ಐದು ಮಹಡಿ ಇದ್ದಂತೆ ಅಥವಾ ಏನಿದ್ದಂತೆ, ಮೇಲಿಂದ ಕೆಳಗಡೆ ಬೆಳೆಸ್ಬಿಡ್ತದೆ. ದೇಹ ಅಭಿಮಾನ್ ಆನೆ ಸೇಹಿ ಊಪರ್ ಸೆ ಏಕದಮ್ ನೀಚೆಗಿರ್ತೆ ಹೇ, ಬಹಳ ಎತ್ತರದಿರುವಂತಹ ಮೆಟ್ಟಲ್ ಯಾವುದು? ದೇಹಾಭಿಮಾನ. ಅಲ್ಲಿವರೆಗೂ ಹೋಗ್ಬಿಟ್ರೆ, ದೇಹಾಭಿಮಾನದ ಮುಗಿಲೆತ್ತರಕ್ಕೆ ಹೋಗಿ ತಲುಪಿಬಿಟ್ರೆ ಅಲ್ಲಿಂದ ಬೆಳೆಸ್ಬಿಡ್ತದೆ ಮಾಯೆ. ದೇಹಾಭಿಮಾನ ಬಂತು ಅಂದ್ರೆ ಊಪರ್ ಸೆ ಏಕದಮ್ ನೀಚೆಗಿರ್ತೆ ಹೇ. ದೇಹ ಪ್ರಜ್ಞೆ, ದೇಹ ಭಾವನೆ, ದೇಹ ಅಹಂಕಾರ, ಸಂಸ್ಕಾರಗಳು ಬಾಬಾ ಹೇಳುತ್ತಾರೆ ಅದು ಮೇಲಿಂದ ಕೆಳಮಟ್ಟಕ್ಕೆ ಬೀಳಿಸ್ಬಿಡ್ತದೆ. ಗಿರಾ ಅವ್ರ ಮರ, ಸ್ವಲ್ಪ ಮೇಲೆ ಹತ್ತಿ ಕೆಳಗಡೆ ಬಿದ್ರೆ ಸ್ವಲ್ಪ ಪೆಟ್ಟಾಗ್ಬೋದಷ್ಟೇ, ಬಹಳ ಎತ್ತರದಲ್ಲಿ ಹೋಗಿ ಕೆಳಗಡೆ ಬಿದ್ದುಬಿಟ್ರೆ ಬೀಳೋದು, ನೆಕ್ಸ್ಟ್ ಸತ್ತು ಹೋಗ್ಬಿಡ್ತಾರೆ. ಇದು ಬಾಬಾ ಹೇಳ್ತಾರೆ ಮಾಯೆ ಒಂದು ಪೆಟ್ಟು. ಪಂಚ ವಿಕಾರಗಳಿಗೆ ವಶ ಆದ್ರೆ, ದೇಹಾಭಿಮಾನಕ್ಕೆ ವಶ ಆದ್ರೆ ಮಾಯೆ ಕೆಳಗಡೆ ಬೀಳಿಸಿ ಅವರನ್ನ ಸಮಾಪ್ತಿ ಮಾಡಿಬಿಡ್ತದೆ. ಆಜ್ಕಲ್ ಅಪ್ನೆಕೋ ಮಾರನೆ ಕೇಳಿ ಕೆಸೆ ಕೆಸಿ ಉಪಾಯ ರಚಿತ ಹೇ. ಇವತ್ತು ಬಾಬಾ ಇನ್ನೊಂದು ಮಾತನ್ನ ಹೇಳ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಬೇಸತ್ತು ದುಃಖಿಯಾಗಿ ಬಹಳಷ್ಟು ಬಂಧನ, ಕರ್ಮ ಲೆಕ್ಕಾಚಾರ, ಕರ್ಮ ಬಂಧನ ಅಥವಾ ಘರ್ಷಣೆಗಳು ಇದೆಲ್ಲರ ಗೊಂದಲದಲ್ಲಿ ಕೆಲವರು ಈಗಿನ ಕಾಲದಲ್ಲಿ ಏನಾಗ್ತದೆ ಅಂತಾರೆ ಬಾಬಾ, ತಮ್ಮನ್ನ ತಾವು ಘಾತ ಮಾಡ್ಕೊಳ್ತಾರೆ, ಹಿಂಸೆ ಮಾಡ್ಕೊಳ್ತಾರೆ ಅಥವಾ ಸಾಯ್ಬೇಕು ಅನ್ನುವಂತಹ ಉಪಾಯವನ್ನ ರಚಿಸ್ತಾರೆ. 21 ಮಾರ್ಚ್ಗೆ ಕೂತೆ ಹೇ ಅಂದ್ರೆ 21ನೇ ಅಂತಸ್ತಿನಿಂದ ಬೀಳ್ತಾರೆ. ಇದರಿಂದ ಬಾಬಾ ಹೇಳ್ತಾರೆ ಏಕದಮ್ ಖತಂ ಹೋಜಾಯೆ, ಇದರಿಂದ ಒಂದೇ ಸಲಕ್ಕೆ ಸಮಾಪ್ತಿ ಆಗ್ಬಿಡ್ತಾರೆ. ಅಂದ್ರೆ ಅವ್ರು ಆ ರೀತಿ ತಿಳ್ಕೊಂಡ್ಬಿಡ್ತಾರೆ, ಅಷ್ಟು ಮೇಲಿಂದ ಬಿದ್ದು ಬಿಟ್ರೆ ನಾವು ಒಮ್ಮೆ ಸತ್ ಬಿಡ್ತೀವಲ್ಲ. ಎಸ್ಸಾ ನ ಹೋ ಫಿರ್ ಹಾಸ್ಪಿಟಲ್ ಮೇ ಪಡೇ ರಹೆ, ಒಂದು ವೇಳೆ ಅಷ್ಟು ಮೇಲಿಂದ ಬಿದ್ದ ಮೇಲೆ ಪ್ರಾಣ ಹೋಗದೇ ಇದ್ರೆ ಎಷ್ಟೊಂದು ದುಃಖವನ್ನು ಅನುಭವಿಸ್ತಾರೆ, ಎಷ್ಟು ದುಃಖ ಪಡಬೇಕಾಗ್ತದೆ, ದುಃಖ ಭೋಗ್ತಿರಹೆ. ಪಾಂಚ್ ಮನಸ್ಸಿಗಿರೆ ಅವ್ರ ನ ಮರೆ ತೋ ಕಿತ್ನ ದುಃಖ ಭೋಗ್ತಿರ ಹೆಂಗೆ,
ಬಾಬಾ ಹೇಳ್ತಾರೆ, ಐದನೇ ಅಂತಸ್ತಿನಿಂದ ಬಿದ್ದ ಮೇಲೆ ಒಂದು ವೇಳೆ ಪ್ರಾಣ ಹೋಗದೇ ಇದ್ರೆ ಎಷ್ಟು ದುಃಖವನ್ನ ಅನುಭವಿಸ್ತಾ ಇರ್ತಾರೆ. ಇನ್ನು ಬಾಬಾ ಹೇಳ್ತಾರೆ, ಕೈ ತೋ ಅಪ್ನೆ ಕೋ ಆಗ ಲಗಾತೆ ಹೇ, ಹೇಗೆ ಮನುಷ್ಯರು ಉಪಾಯವನ್ನು ರಚಿಸ್ತಾರೆ. ಕೆಲವರು ಏನ್ ಮಾಡ್ತಾರಂತೆ, ತಮಗೆ ಬೆಂಕಿನಿಟ್ಕೊಳ್ತಾರೆ. ಒಂದು ವೇಳೆ ಅವರನ್ನು ಯಾರಾದರೂ ಅದರಿಂದ ರಕ್ಷಿಸ್ತಾರಂದ್ರೆ ಮತ್ತೆ ಅವರಿಗೆ ಎಷ್ಟೊಂದು ದುಃಖ, ಎಷ್ಟು ಸಹನೆ ಮಾಡ್ಕೊಳ್ಬೇಕಾಗ್ತದೆ. ಅಗರ್ ಕೊಯ್ ಉನ್ಕೋ ಬಚಾ ಲೇತೆ ಹೇ, ಜಲ್ ಜಾಯತ್ತೋ ಆತ್ಮತ್ತೋ ಭಾಗ್ ಜಾಯಗೆ, ದೇಹ ಸುಟ್ಟೋಯ್ತಾ, ದೇಹ ನಾಶ ಆಯ್ತಾ, ಆತ್ಮ ಏನಾಗ್ತದೆ, ಹಾರಿಕೊಂಡು ಹೋಗ್ಬಿಡ್ತದೆ. ಆತ್ಮ ಅಂತೂ ನಶಿಸಿ ಹೋಗುದಿಲ್ಲ, ಆತ್ಮನನ್ನ ಸುಡ್ಲಿಕ್ಕಾಗೋದಿಲ್ಲ. ಅಲ್ಲಿ ನಾಶ ಆಗೋದು, ಭಸ್ಮ ಆಗೋದು ಯಾವುದು, ಶರೀರ. ಅದಕ್ಕಾಗಿ ಆತ್ಮಘಾತ ಅಂತ ಹೇಳ್ತಾರೆ. ಅದು ಆತ್ಮಘಾತ ಅಲ್ಲ, ಈ ಜೀವಘಾತ. ದೇಹ ಸುಟ್ಟೋಗ್ತದೆ, ಆತ್ಮ ನಾಶ ಆಗೋದಿಲ್ಲ. ಇಸ್ಲೇ ಜೀವಘಾತ ಕರ್ತೆ ಹೇ, ಶರೀರಕ್ಕೂ ಖತಂ ಕರ್ದೈತೆ ಹೇ. ಈ ರೀತಿ ಏನ್ ಮಾಡ್ಬಿಡ್ತಾರೆ, ತಮ್ಮನ್ನ ತಾವು ಹಿಂಸೆ ಮಾಡ್ಕೊಳ್ತಾರೆ, ಜೀವಘಾತ ಮಾಡ್ಕೊಳ್ತಾರೆ. ಶರೀರ ಅಂತೂ ಸಮಾಪ್ತಿ ಆಗ್ಬಿಡ್ತದೆ. ಸಮಸ್ತೆ ಶರೀರ ಚೋಡಣೆ ಸೇ ದುಃಖೊಂದ್ಸೆ ಚೂಟ್ ಜಾಯಂಗೆ. ಈಗ ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ದೇಹ ಬಿಟ್ರು ಏನೋ ತಮಗೆ ಹಾನಿ ಮಾಡಿಕೊಂಡು ಜೀವಘಾತ ಮಾಡಿಕೊಂಡು ಅವ್ರು ಅನ್ಕೊಳ್ತಾರೆ, ನಾವು ದುಃಖದಿಂದ ಏನಾಗ್ಬಿಟ್ಟೆವು, ಬಿಡುಗಡೆ ಆದೆವು. ಹಾಗಾದ್ರೆ ಆತ್ಮ ದುಃಖಗಳಿಂದ ಬಿಡುಗಡೆ ಆಗ್ತದೋ ಇಲ್ವೋ? ನಹಿ, ಆಗೋದಿಲ್ಲ. ಯಾಕೆಂದ್ರೆ ಜೀವಘಾತ ಮಾಡಿಕೊಳ್ಳೋದು, ಈ ರೀತಿ ತಮಗೆ ತಾವೇ ಹಿಂಸೆ ಮಾಡಿಕೊಳ್ಳೋದು, ಬಾಬಾ ಹೇಳ್ತಾರೆ, ಪರಂತು ಯಭಿ ಮಹಾಪಾಪೇ. ಆ ರೀತಿ ಅವರು ಏನು ಶರೀರವನ್ನ ಸಮಾಪ್ತಿ ಮಾಡ್ಕೊಳ್ತಾರೋ, ಇದು ಒಂದು ಮಹಾಪಾಪ. ಮಹಾಪಾಪ, ಆ ಪಾಪದ ಲೆಕ್ಕ ಎಲ್ಲಿ ಜಮಾಯಿತು? ದೇಹ ಏನು ಸುಟ್ಟು ಭಸ್ಮ ಆಗಿ ಹೋಯ್ತು, ದೇಹ ಸಮಾಪ್ತಿ ಆಯ್ತು. ಆದ್ರೆ ಮಾಡಿದಂತಹ ಆ ಕರ್ಮಕ್ಕೆ ಪ್ರತಿಫಲ, ಮತ್ತೆ ಇನ್ನೊಂದು ಜನ್ಮದಲ್ಲಿ ಆತ್ಮ ಕರ್ಮ ಲೆಕ್ಕವನ್ನ ಭೋಗಿಸ್ಬೇಕಾಗ್ತದೆ. ಆತ್ಮ ಹಾರ್ಕೊಂಡು ಹೋಯ್ತು, ಹೋಗುವಾಗ ಆ ಮಾಡಿದ ಮಹಾನ್ ಪಾಪ, ಆ ತಪ್ಪಿನ ಶಿಕ್ಷೆ ಆತ್ಮ ಮತ್ತೆ ಮುಂದೆ ಭೋಗಿಸ್ಲೇಬೇಕು. ಆದ್ರೆ ತಿಳ್ಕೊಂಡ್ಬಿಡ್ತಾರೆ, ಅಂತೂ ಬಿಡುಗಡೆ ಆದಿವಲ್ಲ, ಈ ದುಃಖ ಸಹನೆ ಮಾಡ್ಕೊಳ್ಳೋದ್ರಿಂದ ನಾವು ಬಿಡುಗಡೆ ಆದೆವು ಅಂತ ಅನ್ಕೊಳ್ಬಹುದು. ಬಿಡುಗಡೆ ಆಗೋದಿಲ್ಲ, ಮಹಾಪಾಪ ಹೇ. ಅವ್ರ ಬಿ ಅಧಿಕ ದುಃಖ ಭೋಗನೆ ಪಡ್ತೇ ಹೇ, ಇನ್ನೂ ಬದುಕಿದ್ದಾಗಿನಿಗಿಂತಲೂ ಸಹ ಹೆಚ್ಚು ದುಃಖವನ್ನ ಭೋಗಿಸ್ಬೇಕಾಗ್ತದೆ. ಇದು ಮಹಾಪಾಪ, ಬಹಳಷ್ಟು ದುಃಖವನ್ನ ಅನುಭವಿಸ್ಬೇಕಾಗ್ತದೆ. ಇದರಲ್ಲಿ ಅಪಾರವಾದಂತಹ ದುಃಖ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹೇಹಿ ಅಪಾರ ದುಃಖೋಂಕಿ ದುನಿಯಾ. ಹಾಗಾಗಿ ಒಂದಲ್ಲ ಒಂದು ಪ್ರಕಾರದ ದುಃಖ, ಈ ಜಗತ್ತೇ ಅಪಾರ ದುಃಖಗಳ ಜಗತ್ತು. ಆದ್ರೆ ಸ್ವರ್ಗ ಹೇಗಿದೆ? ಯಾಕೆ ಬಾಬಾ ಈ ಕಲಿಯುಗದ ದರ್ಶನ ಮಾಡಿಸ್ತಾರೆ? ಸ್ವರ್ಗ ನೋಡಿ ಮಕ್ಕಳೇ, ಎಷ್ಟು ಸುಂದರ ಪ್ರಪಂಚ, ಅಪಾರವಾದ ಸುಖ ಇದೆ. ಇಲ್ಲಿ ಅಪಾರವಾದ ದುಃಖ ಇದ್ರೆ ಅಲ್ಲಿ ಅಪಾರವಾದಂತಹ ಸುಖ, ಸುಖವೇ ಸುಖ. ತುಂಬ ಬಚ್ಚೆ ಸಮಜ್ತೆ ಹೋ ಅಭಿ ಹಮ್ ರಿಟರ್ನ್ ಹೋತೆ ಹೇ. ಈಗ ನಾವೆಲ್ಲರೂ ಸಹ ವಾಪಸ್ ಹೋಗುವಂತ ಸಮಯ, ರಿಟರ್ನ್ ಜರ್ನಿ. ಪ್ರಯಾಣ ಮುಗೀತು, ಸ್ಟಾಪ್ ಬರಲೇಬೇಕು, ಇಳಿಲೇಬೇಕು, ವಾಪಸ್ ನಮ್ಮ ನಮ್ಮ ಮನೆಗೆ ಹೋಗಲೇಬೇಕು. ದುಃಖಧಾಮ್ಸೆ ಸುಖಧಾಮೆ ಜಾತೆ ಹೇ. ನಾವೀಗ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗ್ಬೇಕಾಗಿದೆ. ಅಬ ಬಾಪ ಜೊ ಸುಖಧಾಮ ಕಾ ಮಾಲಿಕ್ ಬನಾತೆ ಹೇ, ಉನ್ಕೋ ಯಾದ ಕರ್ನಾ ಹೇ. ತಂದೆ ನಮ್ಮನ್ನ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ, ಅಂತಹ ತಂದೆಯನ್ನ ನೆನಪು ಮಾಡಬೇಕು. ಈ ಬ್ರಹ್ಮಾರವರ ತನುವಿನ ಮೂಲಕ ಬಾಬಾ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಚಿತ್ರ ನಮ್ಮ ಸಮ್ಮುಖದಲ್ಲಿದೆ, ನಮ್ಮ ಗುರಿ ಉದ್ದೇಶ ಸಮ್ಮುಖದಲ್ಲಿದೆ, ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ. ತುಮ್ ಕಹತೇವ್ ಬಾಬಾ ಹಮ್ ಅನೇಕ ಬಾರ ಆಪ್ಸೆ ಸ್ವರ್ಗ ವರ್ಸಾಲೇನೆ ಆಯೆ ಹೇ. ಯಾರಿಗೆ ನಿಶ್ಚಯ ಇದೆಯೋ, ಒಳಗಡೆ ಆಂತರಿಕ ಖುಷಿ ಇದೆಯೋ, ಅವ್ರು ಹೇಳ್ತಾರೆ, ಬಾಬಾ ನಾವು ತಮ್ಮಿಂದ ಅನೇಕ ಬಾರಿ ಸ್ವರ್ಗದ ಆಸ್ತಿಯನ್ನ ಪಡ್ಕೊಂಡಿದ್ದೇವೆ. ಬಾಪ್ ಬಿ ಸಂಗಮ್ ಪರಿ ಆತೆ ಹೇ. ಆ ಸ್ವರ್ಗದ ಆಸ್ತಿಯನ್ನ ಕೊಡ್ಬೇಕಾದ್ರೆ ಶುಭಾಬ ಬರುವುದು ಯಾವಾಗ? ಸಂಗಮಯುಗದಲ್ಲಿ ಬರ್ತಾರೆ, ಅಂದ್ರೆ ಜಗತ್ತು ಪರಿವರ್ತನೆ ಆಗುವಂತಹ ಸಮಯ. ತೋ ಬಾಪ್ ಕೇತೆ ಹೇ, ಮೇ ಆಯಾ ಹೋ ತುಂಬ ಚೊಂಕು ದುಃಖ ಸೆ ಚುಟಾಕರ್ ಸುಕ್ಕಿ ಪಾವನ್ ದುನಿಯಾ ಮೇಲೆ ಜಾನೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಬಂದಿರೋದೇ ನಿಮ್ಮನ್ನ ದುಃಖದಿಂದ ಬಿಡುಗಡೆ ಮಾಡಿ ಸುಖದ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಯಾಕಂದ್ರೆ ಬಾಬನ್ನ ಕರೆಯುವುದು ಭಕ್ತಿ ಮಾರ್ಗದಲ್ಲಿ ಏನಂತ ಕರೀತಾರೆ? ದುಃಖ ಹರ್ತ ಪತಿತ ಪಾವನ ಬಾ ಅಂತ ಕರೀತಾರೆ. ಏ ತೊಡೆ ಸಮಜ್ತೆ ಹೇ ಕಿ ಹಮ್ ಮಹಾಕಾಲ್ ಕೋ ಬುಲಾತೆ ಹೇ. ಯಾರನ್ನ ಕರಿತಾ ಇದ್ದೇವೆ? ಬಿಡಿಸ್ಕೊಂಡು ಹೋಗು ಅಂತಂದ್ರೆ ಬರೇ ದುಃಖವನ್ನ ಬಿಡಿಸೋದಲ್ಲ, ದೇಹ ಬಂಧನವನ್ನು ಸಹ ಬಾಬಾ ಬಿಡಿಸ್ತಾರೆ. ದೇಹವನ್ನ ಬಿಟ್ಟೆ ಹೋಗ್ಬೇಕು ನಾವು, ಮಹಾಕಾಲನನ್ನ ನಾವು ಕರಿತಾ ಇದ್ದೇವೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಹಮ್ ಕೋಯ್ ಸುಚೀಚಿ ದುನಿಯಾ ಸೆ ಘರ್ ಲೇ ಚಲೋ. ಬರುವಾಗ ಬಂದೆವು, ಪಾತ್ರ ಮಾಡ್ತಾ ಇದ್ದೇವೆ, ಈಗ ಆತ್ಮನಿಗೆ ಸಾಕಾಗ್ಬಿಟ್ಟಿದೆ, ಬಂಧನಗಳು ಜಾಸ್ತಿ ಆಗ್ಬಿಟ್ಟಿದೆ.
ಪರಮಾತ್ಮ ಪ್ರಭು ತಂದೆ, ಈ ಚೀಚಿ ಜಗತ್ತು, ಈ ಕೊಳಕು ಜಗತ್ತು, ಈ ಪಾಪದ ಜಗತ್ತಿನಿಂದ ನಮ್ಮನ್ನ ವಾಪಸ್ ನಮ್ಮ ಮನೆಗೆ ಕರೆದುಕೊಂಡು ಹೋಗು ಅಂತ ಕರೀತಾ ಇದ್ದಾರೆ. ತೋ ಜರೂರು ಬಾಬಾ ಆಯೇಗ. ಮಕ್ಕಳು ಕರೆಯುವಾಗ ಮಕ್ಕಳ ಕೂಗನ್ನ ಕೇಳಿ ಪರಮಾತ್ಮ ತಂದೆ ಬರುವುದಿಲ್ವಾ? ಬಾಬಾ ಅವಶ್ಯವಾಗಿ ಬಂದಿದ್ದಾರೆ. ಹಮ್ ಮರೆಂಗೆ ತಪ್ಪು ಪೀಸ್ ಹೋಗಿನ, ಶಾಂತಿ ಶಾಂತಿ ಕರ್ತೇ ರಹತೆ ಹೇ, ಶಾಂತಿ ತೋ ಹೇ ಪರಂಧಾಮೆ. ಇಲ್ಲಿ ಮನುಷ್ಯರು ಎಷ್ಟು ಶಾಂತಿಗೋಸ್ಕರ, ಶಾಂತಿ ನೋಡಿದ್ರೆ ಆ ಶಬ್ದದ ಅರ್ಥ ಸೈಲೆನ್ಸ್, ಏಕದಮ್ ಸೈಲೆನ್ಸ್. ಇನ್ನೊಂದು ಕಡೆ ಏನ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಸ್ಟ್ರಗಲ್ ಫಾರ್ ಪೀಸ್ ಅಂತ ಹೇಳ್ತಾರೆ, ಶಾಂತಿಗಾಗಿ ಹೋರಾಟ. ಶಾಂತಿಯೇ ಬೇರೆ ಶಬ್ದ, ಹೋರಾಟವೇ ಶಬ್ದ, ವಿರೋಧ ಶಬ್ದಗಳು. ಆದ್ರೆ ಎಷ್ಟು ಮನುಷ್ಯರು ಶಾಂತಿ ಶಾಂತಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಈಗೆಲ್ಲಿ ಶಾಂತಿ ಸಿಗ್ಬೇಕು? ಶಾಂತಿ ತೋ ಹೇ ಪರಂಧಾಮೆ, ಶಾಂತಿ ಸಿಗೋದೇ ಎಲ್ಲಿ? ನಮ್ಮ ಶಾಂತಿಯ ಧಾಮ, ನಮ್ಮ ಮೂಲ ಮನೆ, ನಮ್ಮ ನಿಜವಾದಂತಹ ಆತ್ಮಗಳ ನಿವಾಸ ಸ್ಥಾನ. ಹೇಗೆ ದೇಹ ವಾಸ ಮಾಡಲಿಕ್ಕೆ ಒಂದೊಂದು ಮನೆ ಮಾಡಿಕೊಂಡಿದ್ದೀವಿ, ಹಾಗೆಯೇ ದೇಹದ ಒಳಗಿರುವಂತಹ ಆತ್ಮಗಳು, ಎಲ್ಲರ ದೇಹದ ಒಳಗಿರುವಂತಹ ಆತ್ಮಗಳು ವಾಸ ಮಾಡುವಂತಹ ಮನೆ ಯಾವುದು? ಪರಮಧಾಮ. ಶಾಂತಿ ಬೇಕು ಅಂದ್ರೆ ಪರಮಧಾಮದಲ್ಲಿಯೇ ಸಿಗೋದು. ಪರಂತು ಇಸ್ ದುನಿಯಾ ಮೇ ಶಾಂತಿ ಕೆಸೆ ಹೋ, ಈ ಅಶಾಂತ ಪ್ರಪಂಚದಲ್ಲಿ, ವಿಕಾರದ ಜಗತ್ತಿನಲ್ಲಿ ಶಾಂತಿ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ? ಜಬ್ ತಕ್ ಇತ್ನೇ ಢೇರ್ ಮನುಷ್ಯ, ಇಷ್ಟು ಮನುಷ್ಯರ ಗದ್ದಲ ಇದೆ, ಗಲಾಟೆ ಇದೆ, ಇಲ್ಲಿ ಎಲ್ಲಿ ಶಾಂತಿ ಸಿಗ್ತದೆ? ಶಾಂತಿ ಬೇಕು ಅಂದ್ರೆ ಕಹಾ ಹೇ, ಇತ್ತು ಒಂದು ಸಮಯದಲ್ಲಿ ಶಾಂತಿ ಇತ್ತು, ಇದೇ ಭೂಮಿಯಲ್ಲಿ ಸುಖ ಶಾಂತಿ ಇತ್ತು. ಕಬ್ ಸತ್ಯಯುಗಮೆ, ಸತ್ಯಯುಗ ಇದ್ದಾಗ ಸುಖವೂ ಇತ್ತು ಶಾಂತಿಯೂ ಇತ್ತು. ಈಗ ಕಲಿಯುಗದಲ್ಲಿ ಅನೇಕತೆ ಇರುವ ಕಾರಣ ಅಶಾಂತಿ ದುಃಖ ಹೆಚ್ಚಾಗಿದೆ. ವಜಬ್ ಖತಂ ಹೋ ತಬ್ ಏಕ ಧರ್ಮಕ್ಕೆ ಸ್ಥಾಪನಾ ಹೋ, ಈಗ ಮತ್ತೆ ಪುನಃ ಒಂದೇ ಧರ್ಮದ ಸ್ಥಾಪನೆ ಆಗ್ತದೆ. ಎಲ್ಲಿ ಏಕತೆ ಇದೆಯೋ, ಎಲ್ಲಿ ಏಕ ಬಲ ಇದೆಯೋ, ಏಕ ಮತ ಇದೆಯೋ, ಅಲ್ಲಿ ಸುಖವೂ ಇದೆ ಶಾಂತಿಯೂ ಇದೆ. ಅದೇ ಸ್ವರ್ಗೀಯ ಪ್ರಪಂಚ, ಸುಖಧಾಮ, ಸತ್ಯಯುಗ. ಹಾಹಾಕಾರದ ನಂತರ ಮತ್ತೆ ಜಯ ಜಯಕಾರ ಆಗ್ಲೇಬೇಕು, ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಬರಲೇಬೇಕು. ಆಗೆ ಚಲ್ ದೇಖನ ಮೌತ್ ಕಾ ಬಾಜಾರ್ ಕಿತ್ನ ಗರಂ ಹೋತಾ ಹೇ, ವಿನಾಶ ಜರೂರ್ ಹೋನಾ ಹೇ. ಈಗ ನೋಡ್ತಾ ಇದ್ದೇವೆ ದೃಶ್ಯ ಹೇಗಿದೆ, ಕಲಿಯುಗದ ದೃಶ್ಯ. ಬಾಬಾ ಎಲ್ಲವನ್ನು ಸಹ ದರ್ಶನ ಮಾಡಿಸ್ತಾರೆ. ಎಷ್ಟು ಮೃತ್ಯುವಿನ ಬಾಜಾರ್ ಅಂತಾರೆ ಬಾಬಾ, ಎಷ್ಟು ಗರಂ ಆಗ್ತಾ ಇದೆ, ಎಷ್ಟು ಇವತ್ತು ಮೃತ್ಯುವಿನ ಸೀಸನ್ ಹೆಚ್ಚಾಗ್ತಾ ಇದೆ. ವಿನಾಶ ಆಗ್ಲೇಬೇಕು, ಮನುಷ್ಯ ತಾನು ಮಾಡಿದ ಕರ್ಮಗಳನ್ನ ಚುಕ್ತ ಮಾಡ್ಕೊಳ್ಳೇಬೇಕು. ಒಂದೇ ಧರ್ಮದ ಸ್ಥಾಪನೆಯನ್ನ ಮಾಡಲು ಈಗ ಶಿವಬಾಬ ಬಂದಿದ್ದಾರೆ. ಅದಕ್ಕಾಗಿಯೇ ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಗೀತಾ ಮೇ ಕುಚ್ ದಿಖಾಯ ನಹಿ ಹೇ, ಪಾಂಚ್ ಪಾಂಡವ್ ಔರ್ ಕುತ್ತಾ ಹಿಮಾಲಯ ಪರ್ ಗಲ್ ಗಯೆ. ಗೀತೆಯಲ್ಲಿ ಭಕ್ತಿ ಮಾರ್ಗದ ಕೆಲವೊಂದು ದೃಷ್ಟಾಂತದಲ್ಲಿ ತೋರಿಸ್ತಾರೆ. ಪಂಚ ಪಾಂಡವರು ಕೊನೆಗೆ ಅವರು ಗೆಲುವನ್ನ ಪಡ್ಕೊಂಡ್ರು, ಕೊನೆಗೆ ಒಂದು ಪರ್ವತದಲ್ಲಿ ಹೋಗಿ ಕರಗಿ ಹೋದ್ರು. ಮುಂದೇನಾಯ್ತು, ಫಿರ್ ರಿಸಲ್ಟ್ ಕ್ಯಾ ಹುವಾ, ಪ್ರಳಯ ಅಂತ ತೋರಿಸ್ಬಿಡ್ತಾರೆ. ಎಲ್ಲವೂ ಸಹ ಜಲಮಯ ಅಂತ ಹೇಳ್ಬಿಡುತ್ತಾರೆ. ಪರಂತು ಸಾರಿ ದುನಿಯಾ ಜಲ್ಮಯ ಹೋನಿ ಸಕ್ತಿ ಹೇ, ಇಲ್ಲಿ ಪ್ರಳಯವೋ ಅಥವಾ ಜಲಮಯವೋ ಆಗುವುದಿಲ್ಲ. ಜಗತ್ತಿನಲ್ಲಿ ಪರಿವರ್ತನೆ ಅವಶ್ಯ ಇದೆ, ಅದನ್ನು ಸಹ ಹೇಗಾಗ್ತದೆ ಅನ್ನೋದನ್ನ ಬಾಬಾ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಜಗತ್ತು ಪರಿವರ್ತನೆ ಆಗ್ತದೆ, ಕಲಿಯುಗ ಹೋಗ್ತದೆ ಮತ್ತೆ ಸತ್ಯುಗ ಬರ್ತದೆ. ಜಲಮಯ ಆಗೋದು ಪ್ರಳಯ ಆಗೋದು ಅಂತೂ ಇಲ್ಲ. ಭಾರತ ಇದು ಅವಿನಾಶಿ ಪವಿತ್ರ ಖಂಡ. ಯಾಕೆ ಇದು ಅವಿನಾಶಿ ಖಂಡ? ಅವಿನಾಶಿ ಪರಮಾತ್ಮ ಅವತರಿಸಿರುವಂತಹ ಪುಣ್ಯ ಭೂಮಿ ಇದು, ತಪೋಭೂಮಿ. ಹಾಗಾಗಿ ಇದು ಅವಿನಾಶಿ ಖಂಡ. ಪರಿವರ್ತನೆ ಮಾತ್ರ ಇದೆ, ಆದರೆ ಯಾವುದು ಸಹ ಪ್ರಳಯ ಅಥವಾ ನಾಶ ಆಗೋದು ಇಲ್ಲ, ಜಲಮಯ ಆಗೋದು ಇಲ್ಲ. ಉಸ್ಮೇ ಬಿ ಆಬು ಸಬ್ಸೆ ಪವಿತ್ರ ತೀರ್ಥ ಸ್ಥಾನ ಹೇ, ಭಗವಂತನ ಅವತರಣೆಯ ಭೂಮಿ, ಸತ್ಯ ಭೂಮಿ, ಶ್ರೇಷ್ಠ ಭೂಮಿ, ತಪೋಭೂಮಿ. ಆಬು ಪರ್ವತ ಅಥವಾ ಮಧುಬನ ಅದು ಅತ್ಯಂತ ಶ್ರೇಷ್ಠ ಪವಿತ್ರ ತೀರ್ಥ ಸ್ಥಾನವಾಗಿದೆ. ಜಹಾ ಬಾಪ್ ಆಕರ್ ತುಂಬ ಬಚ್ಚೋಂಕೆ ದ್ವಾರ ಸರ್ವಕಿ ಸದ್ಗತಿ ಕರ್ತೆ ಹೇ, ಅಲ್ಲಿ ಸ್ವಯಂ ಶುಭಾಬನೇ ಬಂದು ತಂದೆ ಬಂದು ಮಕ್ಕಳ ಮೂಲಕ ಸರ್ವರ ಸದ್ಗತಿಯನ್ನ ಮಾಡ್ತಾರೆ. ನಮ್ಮ ಮೂಲಕ ಅನೇಕರ ಸದ್ಗತಿಯನ್ನ ಬಾಬಾ ಮಾಡ್ತಾ ಇದ್ದಾರೆ. ದಿಲ್ವಾರ ಮಂದಿರ್, ಅಲ್ಲಿ ಒಂದು ಬಹಳ ಸುಂದರವಾದಂತಹ ಜೈನ್ ಮಂದಿರ ಇದೆ, ದಿಲ್ವಾಲ ಮಂದಿರ್ ಅಥವಾ ದಿಲ್ವಾಡ ಮಂದಿರ್ ಅಂತಾನು ಸಹ ಹೇಳ್ತಾರೆ. ಎಷ್ಟು ಒಳ್ಳೆಯ ಸ್ಮರಣಾರ್ಥವಾದಂತಹ ನೆನಪಾರ್ಥವಾಗಿರುವಂತಹ ಮಂದಿರ ಅದು, ಅರ್ಥ ಸಹಿತ ಇದೆ ಅಂತಾರೆ ಬಾಬಾ. ಆದ್ರೆ ಯಾರು ಆ ಮಂದಿರವನ್ನ ಕಟ್ಟಿದಾರೋ, ನಿರ್ಮಾಣ ಮಾಡಿದ್ದಾರೆ, ಅವರಿಗೂ ಸಹ ಅದರ ರಹಸ್ಯ ಗೊತ್ತಿಲ್ಲ. ಕೆಳಗಡೆ ಎಲ್ಲಾ ತಪಸ್ವಿಗಳು, ತೀರ್ಥಂಕರು, ಯೋಗಿಗಳು ತಪಸ್ಸನ್ನ ಮಾಡುವಂತಹ ಮೂರ್ತಿಗಳಿದಾವೆ, ಮೇಲ್ಗಡೆ ಎಲ್ಲ ಸ್ವರ್ಗದ ಚಿತ್ರ ತೋರಿಸಿದ್ದಾರೆ. ಇದನ್ನ ಬಾಬಾ ಎಷ್ಟೋ ಬಾರಿ ಮುರಳಿಯಲ್ಲಿ ಅರ್ಥ ಹೇಳಿದ್ದಾರೆ. ಸಂಗಮಯುಗ ಮತ್ತು ಸತ್ಯಯುಗದ ಯಾದಗಾರದು, ನೆನಪಾರ್ಥವಾಗಿರುವಂತಹ ಮಂದಿರ.
ಫಸ್ಟ್ ಕ್ಲಾಸ್ ಮಂದಿರ ಅಂತಾನು ಬಾಬಾ ಹೇಳಿದ್ದಾರೆ. ಫಿರ್ ಬಿ ಅಚ್ಚೆ ಸಂಜುತೋಥೇನ, ಆದ್ರೂ ಬುದ್ಧಿವಂತರೇ ಇದ್ದಾರೆ, ಅಷ್ಟು ಒಳ್ಳೆಯ ಮಂದಿರವನ್ನ ಕಟ್ಟಿದ್ದಾರೆ. ದ್ವಾಪರ್ ಮೇ ಜರು ಅಚ್ಚೆ ಸಮಜ್ತಾರ ಹೋಗಿ, ಆತ್ಮ ಅತಿ ತಮೋ ಪ್ರಧಾನ ಇರಲಿಲ್ಲ, ಹಾಗಾಗಿ ಸತೋ ಪ್ರಧಾನತೆಯ ಅಂಶ ಇತ್ತು, ಅಂದ್ರೆ ರಜೋ ಪ್ರಧಾನ ಅವಸ್ಥೆ ಇರುವ ಕಾರಣ ಆವಾಗ ಸ್ವಲ್ಪ ಬುದ್ಧಿವಂತಿಕೆಯಿಂದ ಆ ರೀತಿ ಮಂದಿರಗಳನ್ನ ಕಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ಅಂತೂ ಬುದ್ಧಿ ಏನಾಗ್ಬಿಟ್ಟಿದೆ, ತಮೋ ಪ್ರಧಾನ ಬುದ್ಧಿ, ಇನ್ನು ದ್ವಾಪರದಲ್ಲಿ ತಮೋ ಬುದ್ಧಿ ಇತ್ತು. ಮಂದಿರಗಳೆಲ್ಲ ಇಷ್ಟ ಆಗ ಮಾನ್ಯತೆ ಜಾಸ್ತಿ ಇತ್ತು, ಜಹಾ ತುಂ ಬೇಟೆ ಹೋಂ, ಇದೆಲ್ಲವೂ ಸಹ ನಮ್ಮದೇ ನೆನಪಾರ್ಥ ಚಿಹ್ನೆಗಳು, ಭಕ್ತಿ ಮಾರ್ಗದ ಮಂದಿರಗಳು. ಅಭಿ ತುಂ ದೇಖ್ತೀರ ಹಿಂಗೆ ವಿನಾಶ್ಮೆ ಹೋಲ್ಸೇಲ್ ಮೌತ್ ಹೋಗ, ಈಗ ವಿನಾಶದ ಸಮಯ ಅಂತೂ ನೋಡ್ತಾ ಇದ್ದೇವೆ, ಇನ್ನು ಮುಂದೆ ಬರಲಿದೆ. ಎಂತ ಸಮಯ ಬಾಬಾ ಹೇಳ್ತಾರೆ ವಿನಾಶದಲ್ಲಿ ಹೋಲ್ಸೇಲ್ ಮೃತ್ಯು, ಹೋಲ್ಸೇಲ್ ಸಾವು ಅಂತಾರೆ ಬಾಬಾ. ಹೋಲ್ಸೇಲ್ ಮಹಾಭಾರಿ ಲಡಾಯಿ ಲಗೀಗಿ, ಮಹಾಭಾರತ ಯುದ್ಧ ಎಲ್ಲವೂ ಸಹ ಸಮಾಪ್ತಿ ಆಗಲೇಬೇಕು. ಬಾಕಿ ಏಕ ಖಂಡ ರಹೇಗ, ಅವಿನಾಶಿ ಖಂಡ ಯಾವುದು ಮಾತ್ರ ಉಳಿತದೆ, ಭಾರತ ಒಂದು ಖಂಡ ಮಾತ್ರ ಇರ್ತದೆ. ಭಾರತ ಬಹಳ ಚಿಕ್ಕದು, ವಿಶ್ವಕ್ಕೆನೆ ಅಧಿಪತಿ, ಬಾಕಿ ಸಬ್ ಎಲ್ಲಾ ಖಂಡ ಎಲ್ಲಾ ಪ್ರಾಂತ್ಯಗಳು ಸಹ ಸಮಾಪ್ತಿ ಆಗ್ತದೆ. ಆ ಸಮಯದಲ್ಲಿ ಭಾರತ ಸ್ವರ್ಗವಾಗಿದ್ದಾಗ ಅತಿ ಚಿಕ್ಕದು. ಅಭಿ ಯಜ್ಞ ತುಮಾರಿ ಬುದ್ಧಿಮೆಹೆ, ಕಲಿಯುಗ ಹೇಗಿರ್ತದೆ, ಸತ್ಯುಗ ಅಂದ್ರೆ ಹೇಗೆ, ಎಲ್ಲದರ ಜ್ಞಾನ ಈಗ ನಮ್ಮ ಬುದ್ಧಿಯಲ್ಲಿದೆ. ಕೊಯ್ಕೋ ಸಂಚಾನೆ ಮೇ ಬಿ ದೇರಿ ಲಗ್ತಿ ಹೇ, ಇದು ಪುರುಷೋತ್ತಮ ಸಂಗಮ ಯುಗ, ಬೇರೆಯವರಿಗೆ ತಿಳಿಸಿಕೊಡ್ಬೇಕಾದ್ರೂ ಸಮಯ ಬೇಕು. ಯಹಾ ಕಿತ್ನೆ ಢೇರ್ ಮನುಷ್ಯ ಹೇ ಅವ್ರ ವಹಾ ಸಂಗಮ ಯುಗ, ನಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪ್ರತಿಯೊಂದರ ಅರ್ಥವನ್ನ ತಿಳ್ಕೊಂಡಿದ್ದೇವೆ. ಕಲಿಯುಗದಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟಿದೆ, ಸತ್ಯದಲ್ಲಿ ಎಷ್ಟು ಕಡಿಮೆ ಇರ್ತಾರೆ, ಇನ್ನು ಉಳಿದವರೆಲ್ಲ ಸಮಾಪ್ತಿ ಆಗ್ಲೇಬೇಕು. ವಾಪಸ್ ಆತ್ಮರೆಲ್ಲ ಪರಂಧಾಮಕ್ಕೆ ಹೋಗ್ತಾರೆ. ಇಡೀ ಸೃಷ್ಟಿ ವರ್ಲ್ಡಿನ ಜಗತ್ತಿನ ಇತಿಹಾಸ ಭೂಗೋಳ ಮತ್ತೆ ಪುನಃ ಪ್ರಾರಂಭ ಆಗ್ತದೆ, ರಿಪೀಟ್ ಆಗ್ತದೆ, ಪುನರಾವರ್ತನೆ ಆಗ್ತದೆ. ಅಂದಮೇಲೆ ಸ್ವರ್ಗ ಏನಾಗ್ಲೇಬೇಕು, ಈಗಿನ ವರ್ತಮಾನ ಸಮಯಕ್ಕನುಗುಣವಾಗಿ ಸ್ವರ್ಗ ರಿಪೀಟ್ ಆಗ್ಲೇಬೇಕು. ಕಾಲಚಕ್ರ ಉರುಳಿ ಉರುಳಿ ಸತ್ಯ ತ್ರೇತ ದ್ವಾಪರ ಕಲಿಯುಗ ಮುಗಿಸಿಕೊಂಡು ರಿಪೀಟೇಷನ್ ಆಗ್ತಾ ಇದೆ ಮತ್ತೆ, ಅಂದ್ರೆ ಚಕ್ರದ ಕೆಲಸನೇ ಇನ್ನು ಸುತ್ತೋದು. ಈಗ ರಿಪೀಟ್ ಆಗುವಾಗ ಯಾವ್ದು ರಿಪೀಟ್ ಆಗ್ಲೇಬೇಕು, ಈಗಿನ ಸಮಯ ಸಂಗಮ ಯುಗ ಬಂತು ಅಂದ್ರೆ ಜರೂರು ಸ್ವರ್ಗ ಸೇ ರಿಪೀಟ್ ಕರೆಂಗೆ, ಮತ್ತೆ ಸ್ವರ್ಗದಿಂದ ರಿಪೀಟೇಷನ್ ಸ್ಟಾರ್ಟ್ ಆಗ್ತದೆ. ಬಾಬಾ ಹೇಳ್ತಾರೆ ಡ್ರಾಮಾ ಕಾ ಚಕ್ರ ಅನಾದಿ ಹೇ, ಇದು ಸುತ್ತಾನೇ ಇದೆ ಈ ಚಕ್ರ, ಈ ನಾಟಕದ ಸೃಷ್ಟಿ ನಾಟಕದ ಚಕ್ರ ಇದು ಅನಾದಿ ರಿಪೀಟ್ ಆಗ್ತಾನೇ ಇರ್ತದೆ. ಒಂದು ಕಡೆ ಕಲಿಯುಗ, ಇನ್ನೊಂದು ಕಡೆ ಸತ್ಯುಗ, ನಾವೆಲ್ಲಿದ್ದೀವಿ ಸಂಗಮ, ಇದು ಕಲ್ಯಾಣಕಾರಿ ಯುಗ, ಪುರುಷೋತ್ತಮ ಯುಗ, ನನ್ನ ಆತ್ಮ ಉತ್ತಮ ಪುರುಷ ಆಗುವಂತಹ ಯುಗ, ಪರಮಾತ್ಮನ ಅವತರಣೆಯ ಯುಗ. ಯಬಿ ತುಂ ಸಮಜ್ತೆ ಹೋ, ಈ ಸಂಗಮ ಯುಗದ ಮಹತ್ವತೆ ನಾವು ತಿಳ್ಕೊಂಡಿದ್ದೇವೆ. ತಂದೆ ಈ ಸಮಯದಲ್ಲಿ ಬಂದಿದ್ದಾರೆ, ಬಾಪಕೋ ರಥತೋ ಜರೂರ್ ಚಾಹಿನ, ಸಂಗಮ ಯುಗದಲ್ಲಿ ಆತ್ಮರೊಂದಿಗೆ ಮಿಲನ ಮಾಡಬೇಕಾದ್ರೆ ಪರಮಾತ್ಮನಿಗೂ ಸಹ ಒಂದು ರಥ ಬೇಕು. ತೋ ಬಾಪ ಸಂಜಾತೆ ಹೇ ಅಭಿ ತುಂ ಘರ್ ಜಾತೆ ಹೋ, ಈಗ ನಾವೆಲ್ಲಿ ಹೋಗ್ಬೇಕು, ರಿಟರ್ನ್ ಅಂತ ಹೇಳ್ಬಿಟ್ರು ಬಾಬಾ, ಇವತ್ತು ವಾಪಸ್ ಮನೆಗೆ ಹೋಗ್ಬೇಕು. ಮತ್ತೆ ನಾವೇನಾಗುವಂತವರು ಮುಂದೆ ಭವಿಷ್ಯದಲ್ಲಿ, ಲಕ್ಷ್ಮೀನಾರಾಯಣ ಅಂದಮೇಲೆ ಈಗ ಸಂಗಮ ಯುಗದಲ್ಲಿ ದೈವಿ ಗುಣವನ್ನ ಧಾರಣೆ ಮಾಡಿಕೊಳ್ಳಬೇಕು. ಯಬಿ ತುಂ ಬಚ್ಚಂಕೋ ಸಂಜಾಯ ಜಾತ ಹೇ, ರಾವಣ್ ರಾಜ್ ಔರ್, ಇದು ಸಹ ಮಕ್ಕಳಿಗೆ ತಿಳಿಸಲಾಗ್ತದೆ. ಒಂದು ಕಡೆ ರಾವಣ ರಾಜ್ಯ, ಇನ್ನೊಂದು ಕಡೆ ರಾಮರಾಜ್ಯ. ಪತಿತರಿಂದ ಈಗ ಪಾವನಾಗೋದು, ಮತ್ತೆ ಪಾವನ ಇದ್ದಂತವ್ರು ಪತಿತ ಹೇಗಾಗ್ತಾರೆ, ಈ ಆಟದ ರಹಸ್ಯವನ್ನ ಬಾಬಾ ಸಂಗಮಯುಗದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟೆಲ್ಲಾ ನಾಲೆಜ್ ಇದೆ ಶಿವಬಾಬನ ಬಳಿ. ಅಂದಮೇಲೆ ತಂದೆ ಏನಾಗಿದ್ದಾರೆ, ನಾಲೆಜ್ ಫುಲ್ ಆಗಿದ್ದಾರೆ. ಈ ಮನುಷ್ಯ ಸೃಷ್ಟಿ ಎನ್ನುವಂತ ವೃಕ್ಷದ ಬೀಜ ರೂಪ, ಆದ್ರೆ ಈ ಬೀಜ ರೂಪ ಇವರು ಚೈತನ್ಯ ಬೀಜ ರೂಪ ಆಗಿದ್ದಾರೆ. ಪ್ರತಿಯೊಂದರ ಜ್ಞಾನವನ್ನ ರಹಸ್ಯವನ್ನ ಬಾಬಾ ತಿಳಿಸಿಕೊಡ್ತಾರೆ. ಬಾಕಿ ಕಹೆಂಗೆ ಸಾರೆ ಕಲ್ಪ ವೃಕ್ಷಕ ರಾ ಸಂಜಾಮ್, ಬಾಬಾ ಹೇಳ್ತಾರೆ ಇಡೀ ವೃಕ್ಷದ ಕಲ್ಪ ವೃಕ್ಷದ ರಹಸ್ಯ ಗೊತ್ತಾಯ್ತಾ, ಇದರಲ್ಲಿ ಏನೇನಾಗ್ತದೆ. ತುಮ್ನೆ ಇಸ್ಮೆ ಕಿತ್ತನಾ ಪಾಠ ಬಜಾಯ, ಸೃಷ್ಟಿ ನಾಟಕ ಚಕ್ರ ಅಂತ ಹೇಳ್ಬೋದು, ಅಥವಾ ಭಾರತದ ಉತ್ಥಾನ ಪತನದ ಚಕ್ರ ಹೇಳ್ಬೋದು. ಏನಿ ಚಿತ್ರ ಬಾಬಾ, ಸಿಡಿ ಚಿತ್ರ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಪ ವೃಕ್ಷದ ರಹಸ್ಯ ಗೊತ್ತಾಗಿದೆ ಅಲ್ವಾ, ಎಷ್ಟೆಷ್ಟು ಪಾರ್ಟ್ ಇದೆ. ತುಮ್ನೆ ಇಸ್ಮೆ ಕಿತ್ತನಾ ಪಾಠ ಬಜಾಯ, ಎಷ್ಟು ಸಮಯದ ಪಾತ್ರ ನೀವು ಅಭಿನಯಿಸಿದ್ರಿ. ಅರ್ಧ ಕಲ್ಪ ದೈವೀ ಸ್ವರಾಜ್ಯ ಇರ್ತದೆ, ಇನ್ನ ಅರ್ಧ ಕಲ್ಪ ಶುರುವಾಯ್ತು, ಯಾವುದು ಆಸುರಿ ರಾಜ್ಯ. ಅಚ್ಚೆ ಅಚ್ಚೆ ಜೋ ಬಚ್ಚೆ ಹೇ ಉನ್ಹೋಂಕು ಬುದ್ಧಿ ಮೇ ನಾಲೆಜ್ ರತಿ ಹೇ, ಬಾಬಾ ಹೇಳುವಂತ ಎಲ್ಲಾ ಮಾತುಗಳು ಒಳ್ಳೊಳ್ಳೆ ಮಕ್ಕಳು, ಪುರುಷಾರ್ಥಿ ಮಕ್ಕಳು, ಯಾರು ಗಮನ ಕೊಟ್ಟು ಕೇಳುತ್ತಾರೆ, ಧಾರಣೆ ಮಾಡಿಕೊಳ್ತಾರೆ, ಅವರ ಬುದ್ಧಿಯಲ್ಲಿ ಜ್ಞಾನ ಅರ್ಥ ಆಗ್ತದೆ. ತಂದೆ ಈಗ ನಮ್ಮನ್ನ ತಮ್ಮ ಸಮಾನ ಮಾಡಿಕೊಡ್ತಾರೆ, ಎಲ್ಲಾ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ.
कई तो टीचर होकर भी फिर बिगड़ पड़ते हैं, बहुतों को सिखाकर फिर खुद खत्म हो गए। छोटे छोटे बच्चों में भिन्न भिन्न संस्कार वाले होते हैं। कोई तो देखो लौकिक दल से टीचर हेगिर्तारे, नंबर वार इतने, ಕೆಲವೊಮ್ಮೆ ಇವರು ಯಾರಿಗೆ ಶಿಕ್ಷಣ ಕೊಡ್ತಾರೋ ಕಲಿಸ್ತಾರೋ ಅವರು ಬಹಳ ಒಳ್ಳೆ ಪದವಿಯನ್ನ ಪಡ್ಕೊಂಡ್ಬಿಡ್ತಾರೆ ಈ ಟೀಚರ್ಗಿಂತಲೂ ಸಹ. ಛೋಟೆ ಛೋಟೆ ಬಚ್ಚೊಮ್ಮೆ ಭಿನ್ನ ಭಿನ್ನ ಸಂಸ್ಕಾರ ವಾಲೆ ಹೊತ್ತೆ ಹೇ ಕೋಯಿ ತೋ ದೇಖೋ ನಂಬರ್ ಒನ್ ಶೈತಾನ್ ಕೋಯಿ ಫಿರ್ ಪರಿಸ್ತಾನ್ ಮೇ ಜಾನೆ ಲಾಯಕ್. ಟೀಚರ್ ಓದಿಸ್ಬೇಕಾದ್ರೆ ಮಕ್ಕಳು ಭಿನ್ನ ಭಿನ್ನ ಸಂಸ್ಕಾರದವ್ರು ಇರ್ತಾರಲ್ಲ, ಕೆಲವರೇನಾಗ್ತಾರೆ ನಂಬರ್ ಒನ್ ಶೈತಾನ್, ಇನ್ ಕೆಲವರಂತೂ ಪರಿಸ್ಥಾನಕ್ಕೆ ಹೋಗುವ ಯೋಗ್ಯರಾಗ್ಬಿಡ್ತಾರೆ. ಕೈ ಹೇಚು ನ ಜ್ಞಾನ ಹುಟ್ಟಾತೆ ನ ಅಗ್ನಿ ಚಲನ್ ಸುಧಾರತೆ. ಸಬ್ಕೋ ದುಃಖಿ ದೇತಿರತ್ತೆ. ಕೆಲವರು ಜ್ಞಾನ ಸರಿಯಾಗಿ ಧಾರಣೆ ಮಾಡಿಕೊಳ್ಳುವುದಿಲ್ಲ, ತಮ್ಮ ಚಲನೆಯನ್ನು ಸುಧಾರಿಸಿಕೊಳ್ಳುವುದಿಲ್ಲ, ಬರೀ ಏನು ಎಲ್ಲರಿಗೂ ದುಃಖ ಕೊಡ್ತಾ ಇರ್ತಾರೆ. ಬಾಬೆಡತ್ತರೆ ಯಹ ಬಿ ಶಾಸ್ತ್ರ ಮೇ ದಿಖಾಯ ಹೇ ಕಿ ಅಸುರ ಆಕರ್ ಚಿಪ್ಕರ್ ಬ್ಯಾಡ್ತೇತೆ. ಶಾಸ್ತ್ರದಲ್ಲಿ ಒಂದು ದೃಷ್ಟಾಂತ ಇದೆ. ಅಸುರರು ಏನ್ ಮಾಡ್ತಿದ್ರಂತೆ, ದೇವತೆಗಳ ಸಭೆಯಲ್ಲಿ ಮುಚ್ಚಿಟ್ಕೊಂಡು ಬಂದು ಕೂತ್ಕೊಳ್ತಾ ಇದ್ರು. ಅಸುರ್ ಬಂದ್ ಕಿತ್ನಿ ತಕ್ಲೀಫ್ ದೇತೆ ಹೇ, ಬಂದು ಕೂತ್ಕೊಂಡು ಏನ್ ಮಾಡ್ತಾರೆ ಅಲ್ಲೆಲ್ಲ ಸಭೆಯಲ್ಲಿ ಎಲ್ಲರಿಗೂ ತೊಂದರೆ ಕೊಡೋದು. ಎತ್ತೋ ಸಬ್ ಹೋತಾರತ್ತ ಹೇ. ಎಲ್ಲಾ ದೃಷ್ಟಾಂತಗಳು ಘಟನೆಗಳು ಸಂಗಮಯುಗದಲ್ಲಿ ಬಾಬೇಳ್ತಾರೆ. ಒಂದು ಕಡೆ ಕಲಿಯುಗಿ ಪ್ರವೃತ್ತಿ, ಇನ್ನೊಂದು ಕಡೆ ಸಂಗಮಯುಗದ ವಿಶೇಷತೆಯನ್ನು ಹೇಳ್ತಾ ಬಾಬಾ ಹೇಳ್ತಾರೆ. ಕೆಲವೊಮ್ಮೆ ಆಸುರಿ ಸಂಸ್ಕಾರದವರು ಇರ್ತಾರೆ. ಊಂಚತೆ ಊಂಚ ಬಾಪ್ ಕೋಹಿ ಸ್ವರ್ಗಕ್ಕೆ ಸ್ಥಾಪನಾ ಕರ್ನೆ ಆನಾ ಪಡ್ತಾ ಹೇ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡಲು ಬರಬೇಕಾಗ್ತದೆ. ಮಾಯಾ ಬಿ ಬಡಿ ಜಬರ್ದಸ್ತ್ ಹೇ. ಬಾಬಾ ಇವತ್ತು ಹೇಳ್ತಾರೆ ಯಾರನ್ನೂ ಬಿಡಂಗಿಲ್ಲ ಮಾಯೆ, ಅದು ಬಹಳ ಜಬರ್ದಸ್ತ್ ಇದೆ. ದಾನ್ ದೇತೆ ಹೇ ಫಿರ್ ಬಿ ಮಾಯಾ ಬುದ್ಧಿ ಫಿರಾ ದೇತಿ ಹೇ. ದಾನ ಅಂತ ಕೊಡ್ತಾರೆ, ಬಾಬಾ ನನ್ನದೇನು ಇಲ್ಲ ಎಲ್ಲವನ್ನ ಕೊಟ್ಟು ಮತ್ತೆ ಬಾಬಾ ಅಂತವರನ್ನ ಬುದ್ಧಿ ಅಂತವ್ರ ಬುದ್ಧಿ ತಿರುಗಿಸ್ಬಿಡ್ತದೆ. ಬಾಬಾ ಎಲ್ಲಾ ಪಂಚವಿಕಾರಗಳು ದಾನ ಮಾಡ್ತೀನಿ ಅಂತ ಹೇಳಿ ದಾನ ಕೊಡ್ತಾರೆ, ಮತ್ತೆ ವಿಕಾರಗಳಿಗೆ ವಶ ಆಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ದಾನ್ ದೇತೆ ಹೇ. ದಾನ ಅಂತ ಕೊಟ್ಟಿರ್ತಾರೆ, ಮತ್ತೆ ಮಾಯಿ ಮುಖವನ್ನ ಬುದ್ಧಿಯನ್ನ ತಿರುಗಿಸ್ಬಿಡುತ್ತದೆ. ಎಷ್ಟು ಮಾಯಿ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಬಾ. ಆದಾಕೋ ಜರೂರು ಮಾಯಾ ಖಾಯಿಗೆ ತಪ್ತು ಕತೆ ಹೇ ಮಾಯಾ ಬಡಿ ದುಸ್ತರ್ ಹೇ. ಆದಾ ಕಲ್ಪ ಮಾಯಾ ರಾಜ್ಯ ಕರ್ತಿ ಹೇ, ಅರ್ಧ ಕಲ್ಪ ಮಾಯ ರಾಜ್ಯ ಇದೆ. ಬಹಳ ಶಕ್ತಿವಾನ್ ಪಹಲ್ವಾನ್ ಇದೆ ಮಾಯೆ. ತೋ ಜರೂರ್ ಇತ್ನಿ ಪಹಲ್ವಾನ್ ಹೋಗಿನ ಅರ್ಧ ಕಲ್ಪ ರಾಜ್ಯ ನಡೆಸಿದೆ ಅಂದ್ಮೇಲೆ ಮಾಯಾ ರಾವಣ ರಾಜ್ಯ ಮತ್ತೆ ಶಕ್ತಿ ಎಷ್ಟಿರ್ಬೋದು. ಮಾಯಾ ಸೇ ಹಾರನೆ ವಾಲಿಕ್ಕೆ ಕ್ಯಾ ಹಾಲತ್ ಹೋ ಜಾತಿ ಹೇ. ಅದಕ್ಕೆ ಎಂದಿಗೂ ಮಾಯೆಗೆ ಸೋತೋಗ್ಬಾರ್ದು ಅಂತಾರೆ ಬಾಬಾ. ಮಾಯೆಗೆ ಸೋತೋಗ್ಬಿಟ್ರೆ ಅಂತವ್ರ ಗತಿ ಏನಾಗ್ಬೋದು. ಅಚ್ಚಾ ಮೀಟೆ ಮೀಟೆ ಸಿಕ್ಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದದಕ್ಕ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ. ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ ದಾದಾಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆ ಕಭಿ ಬಿ ಚುಯಿ ಮುಯಿ ನಹಿ ಬನ್ನಾ ಹೇ, ಎಂದಿಗೂ ಸಹ ಮುಟ್ಟಿದರೆ ಮುನಿ ಆಗಬಾರದು. ದೈವಿ ಗುಣ ಧಾರಣ ಕರ್ ಅಪ್ನಿ ಚಲನ್ ಸುಧಾರಣಿ ಹೇ. ದೈವಿ ಗುಣಗಳನ್ನು ಧಾರಣೆ ಮಾಡಿ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಎರಡನೇದು ಬಾಪ್ ಕಾ ಪ್ಯಾರ್ ಪಾನೆ ಕೇಲಿಯ ಸೇವಾ ಕರ್ನಿ ಹೇ, ಲೇಕಿನ್ ಜೋ ದೂಸರಂಕೋ ಸುನಾತೆ ವಹ ಸ್ವಯಂ ಧಾರಣಾ ಕರ್ನಾ ಹೇ. ಎರಡನೇ ಮಾತು ತಂದೆಯ ಪ್ರೀತಿಯನ್ನು ಪಡೆಯಲು ಸೇವೆ ಮಾಡಬೇಕು. ಆದರೆ ಏನನ್ನು ಅನ್ಯರಿಗೆ ತಿಳಿಸುತ್ತೇವೆಯೋ ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಕರ್ಮಾತೀತ ಅವಸ್ಥಾ ಮೇ ಜಾನೇಕ ಪೂರಾ ಪೂರಾ ಪುರುಷಾರ್ಥ ಕರ್ನಾ ಹೇ. ಕರ್ಮಾತೀತ ಸ್ಥಿತಿಯ ಕಡೆ ಹೋಗುವ ಪುರುಷಾರ್ಥ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ಇವತ್ತಿನ ವರದಾನ ಮೆಹನತ್ ಔರ್ ಮಹಾನತಾಕೆ ಸಾತ್ ರೂಹಾನಿಯತ್ ಕಾ ಅನುಭವ್ ಕರಾನೆ ವಾಲೆ ಶಕ್ತಿಶಾಲಿ ಸೇವಾಧಾರಿ ಭವ. ವರದಾನ ಪರಿಶ್ರಮ ಮತ್ತು ಮಹಾನತೆಯ ಜೊತೆಗೆ ಆತ್ಮೀಯತೆಯ ಅನುಭವ ಮಾಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿ ಭವ, ಶಕ್ತಿಶಾಲಿ ಸೇವಾಧಾರಿ ಆಗಿರಿ. ಜೋ ಬಿ ಆತ್ಮೆಯೇ ಆಪ್ಕೆ ಸಂಪರ್ಕ ಮೇ ಆತಿ ಹೇ ಉನ್ಹೇ ರೂಹಾನಿ ಶಕ್ತಿ ಕಾ ಅನುಭವ ಕರಾವು. ಇದರ ವಿಸ್ತಾರ ಹೇಳ್ತಾರೆ ಬಾಬಾ. ಯಾರೇ ಆತ್ಮರು ಯಾವುದೇ ವ್ಯಕ್ತಿ ಯಾರೇ ಮನುಷ್ಯಾತ್ಮರು ತಮ್ಮ ಸಂಪರ್ಕದಲ್ಲಿ ಬಂದಾಗ ಅವರಿಗೆ ಆತ್ಮಿಕ ಶಕ್ತಿಯ ಅನುಭೂತಿಯನ್ನ ಮಾಡಿಸಿ. ಐಸಿ ಸ್ಥೂಲ್ ಔರ್ ಸೂಕ್ಷ್ಮ ಸ್ಟೇಜ್ ಬನಾವು ಜಿಸ್ಸೆ ಆನೆ ವಾಲೆ ಆತ್ಮಯೇ ಅಪ್ನೆ ಸ್ವರೂಪ ಕಾ ಔರ್ ರೂಹಾನಿಯತ್ ಕಾ ಅನುಭವ ಕರೆ. ನಮ್ಮ ಸ್ಥಿತಿಯೇ ಸ್ಟೇಜ್. ಈ ರೀತಿ ಸ್ಥೂಲ ಮತ್ತು ಸೂಕ್ಷ್ಮ ಸ್ಟೇಜ್ ಅನ್ನ ತಯಾರು ಮಾಡಿಕೊಳ್ಳಿ, ಸ್ಥಿತಿಯನ್ನು ರೂಪಿಸಿಕೊಳ್ಳಿ. ಯಾವ್ದ್ರಿಂದ ಅಂದ್ರೆ ಬಾಬಾ ಹೇಳ್ತಾರೆ
ಯಾರೇ ನಮ್ಮ ಸಮ್ಮುಖದಲ್ಲಿ ಬರಬಹುದು, ಆನೆವಾಲಿ ಆತ್ಮಯೇ ನಮ್ಮ ಎದುರುಗಡೆ ಬರುವಂತವರು ಅಪನೇ ಸ್ವರೂಪಕ್ಕೆ ತಮ್ಮ ಸ್ವರೂಪದ ಅನುಭೂತಿ ಆಗ್ಬೇಕು, ಆತ್ಮೀಯತೆಯ ಅನುಭೂತಿ ಆಗ್ಬೇಕು ನಮ್ಮ ಸಂಪರ್ಕದಲ್ಲಿ ಬಂದಾಗ. ಅಷ್ಟು ನಮ್ಮ ಸ್ಟೇಜ್, ನಮ್ಮ ಸ್ಥಿತಿ ಸೂಕ್ಷ್ಮ ಮತ್ತು ಸ್ಥೂಲ ಸ್ಥಿತಿಯನ್ನ ಅಥವಾ ಸ್ಟೇಜ್ ಅನ್ನ ನಿರ್ಮಾಣ ಮಾಡಿಕೊಳ್ಳಿ. ಐಸಿ ಶಕ್ತಿಶಾಲಿ ಸೇವಾ ಕರ್ನೆ ಕೇಳಿ ಸೇವಾದಾರಿ ಬಚ್ಚುಂಕೋ, ಇಂತಹ ಶಕ್ತಿಶಾಲಿ ಸೇವೆ ಯಾರು ನಮ್ಮ ಸಂಪರ್ಕದಲ್ಲಿ ಬಂದ್ರು ಅವರಿಗೆ ಶಕ್ತಿಶಾಲಿ ಆತ್ಮಿಕ ಶಕ್ತಿಯ ಅನುಭೂತಿ ಆಗ್ಬೇಕು, ತಮ್ಮ ಸ್ವರೂಪದ ದರ್ಶನ ಆಗ್ಬೇಕು, ತಮ್ಮ ಸ್ವಸ್ಥಿತಿಯ ಅನುಭವ ಆಗ್ಬೇಕು. ಇಂತಹ ಶಕ್ತಿಶಾಲಿ ಸೇವೆಯನ್ನ ಮಾಡಬೇಕಾದ್ರೆ ಅಂತಹ ಸೇವಾಧಾರಿ ಮಕ್ಕಳು ಹೇಗಿರ್ಬೇಕು? ವ್ಯರ್ಥ ಸಂಕಲ್ಪ, ವ್ಯರ್ಥ ಬೋಲ್, ವ್ಯರ್ಥ ಕರ್ಮ ಕಿ ಹಲ್ಚಲ್ ಸೇ ಪರೆ ಏಕಾಗ್ರತ ಅರ್ಥಾತ್ ರೂಹಾನಿಯತ್ ಮೇ ರಹನೇಕ ವ್ರತ ಲೇನಾ ಪಡೆ. ಒಂದು ವ್ರತವನ್ನ ಮಾಡಬೇಕು ನಾವು ಸೇವಾಧಾರಿ ಮಕ್ಕಳು. ಶಕ್ತಿಶಾಲಿ ಸೇವೆ ಮಾಡಬೇಕು, ಆತ್ಮಿಕ ಸ್ಥಿತಿ ಆತ್ಮಿಕ ಶಕ್ತಿಯ ಅನುಭೂತಿಯನ್ನ ಮಾಡಿಸಬೇಕು ಅನೇಕರಿಗೆ. ಅಂತವ್ರು ಹೇಗಿರ್ಬೇಕು? ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮದ ಹಲ್ಚಲ್ ಅಂದ್ರೆ ಏಳು ಪೇರುಗಳಿಂದ ದೂರ. ಏಕಾಗ್ರತೆ ಅಂದ್ರೆ ಅರ್ಥ ಏನು? ಬಾಬ ಇಡ್ತಾರೆ ರೂಹಾನಿಯತ್ಮೆ ರಹನೇಕ ವ್ರತ ಲೇನಾ ಹೆ, ಆತ್ಮೀಯತೆಯಲ್ಲಿರುವಂತಹ ವ್ರತವನ್ನ ತೆಗೆದುಕೊಳ್ಳಬೇಕು. ಇಸಿ ವ್ರತ ಸೇ ಜ್ಞಾನ ಸೂರಿಕಾ ಚಮತ್ಕಾರ ದಿಕ್ಲಾ ಸಕೆಂಗೆ, ಈ ವ್ರತದಿಂದ ಜ್ಞಾನ ಸೂರ್ಯನ ಚಮತ್ಕಾರ ತೋರಿಸಲು ಸಾಧ್ಯವಿದೆ. ಸ್ಲೋಗನ್: ಬಾಪ್ ಓರ್ ಸರ್ವಿಕಿ ದುವಾಂಕೆ ವಿಮಾನ್ ಮೇ ಉಡ್ನೆ ವಾಲೆ ಹಿ ಉಡ್ತಾ ಯೋಗಿ ಹೇ. ತಂದೆ ಮತ್ತು ಸೇವೆಯ ಆಶೀರ್ವಾದದ ವಿಮಾನದಲ್ಲಿ ಹಾರುವಂತವರೇ ಹಾರುವ ಯೋಗಿಗಳು ಆಗಿದ್ದಾರೆ. ಓಂ ಶಾಂತಿ. ಈಗ ಆತ್ಮಾನುಭೂತಿಯ ಅಭ್ಯಾಸವನ್ನು ಪ್ರಾರಂಭಿಸೋಣ. ನಾಲ್ಕು ಕಡೆಯಿಂದ ಬುದ್ಧಿಯನ್ನು ಭಿನ್ನಗೊಳಿಸಿ ಕೇವಲ ತಮ್ಮನ್ನು ತಾವು ನೋಡಿಕೊಳ್ಳುವ ಅಭ್ಯಾಸವನ್ನು ಮಾಡಿ. ನಾನೊಂದು ಚೇತನ ಶಕ್ತಿ, ಆತ್ಮ ಜ್ಯೋತಿ. ಈ ಶರೀರವನ್ನು ನಡೆಸುವ ಪ್ರತಿ ಸಂಕಲ್ಪವನ್ನು ರಚನೆ ಮಾಡುವ ಪ್ರತಿಯೊಂದು ಭಾವನೆಯನ್ನು ಅನುಭವ ಮಾಡುವಂತಹ ನಾನೊಂದು ಚೇತನ ಶಕ್ತಿ ಆತ್ಮನಾಗಿದ್ದೇನೆ. ತಮ್ಮನ್ನು ತಾವು ನೋಡಿಕೊಳ್ಳಿ. ಪ್ರಕೃತಿಯ ಮಧ್ಯ ಅತಿ ಸೂಕ್ಷ್ಮ ಹೊಳೆಯುವ ನಕ್ಷತ್ರ ನನ್ನ ಆತ್ಮ ಜ್ಯೋತಿ, ಪಾಯಿಂಟ್ ಆಫ್ ಲೈಟ್. ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿದ್ದೇನೆ. ಈ ಶರೀರದ ಮಾಲೀಕ ನನ್ನ ಆತ್ಮ ಜ್ಯೋತಿ, ಬಿಂದು, ಪ್ರಕಾಶ, ನನ್ನ ನಿಜ ಸ್ವರೂಪ ಶಾಂತಿ. ಶಾಂತಿ ನನ್ನ ಸತ್ಯ ಗುಣ, ನನ್ನ ನೇಚರ್ ಆಗಿದೆ. ಶಾಂತಿ ಇದು ನನ್ನ ಮೂಲ ಸಂಸ್ಕಾರ. ಶಾಂತಿಯ ಕಿರಣಗಳು ನನ್ನ ಆತ್ಮನಿಂದ ಹೊರಬಂದು ನನ್ನ ಸುತ್ತಮುತ್ತ ನಾಲ್ಕು ಕಡೆ ಹರಡುತ್ತಿದೆ. ಬುದ್ಧಿಯ ಮೂಲಕ ನಿಧಾನವಾಗಿ ನೋಡುವ ಪ್ರಯತ್ನ ಮಾಡಿ. ನಾನು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ. ನನ್ನ ಆತ್ಮ ಜ್ಯೋತಿರ್ಬಿಂದು ಸ್ವರೂಪ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿದ್ದೇನೆ. ಈ ಶರೀರದ ಮಾಲೀಕ ನನ್ನ ಆತ್ಮ ಜ್ಯೋತಿ.
ನನ್ನ ನಿಜ ಸ್ವರೂಪವೇ ಶಾಂತಿ. ಶಾಂತಿಯನ್ನು ನಾನು ಎಷ್ಟು ಹುಡುಕಾಡುತ್ತಿದ್ದೆ, ಆದರೆ ಇದು ನನ್ನ ಸ್ವರೂಪ, ಸಂಸ್ಕಾರ, ನನ್ನ ಆತ್ಮನ ಸಂಪತ್ತಾಗಿದೆ. ಶಾಂತಿಯ ವೈಬ್ರೇಷನ್ಸ್, ಪ್ರಕಂಪನಗಳು ನನ್ನ ಆತ್ಮನಿಂದ ಹೊರಬಂದು ನಾಲ್ಕು ಕಡೆ ಹರಡುತ್ತಿದೆ. ಹೇಗೆ ಸೂರ್ಯನ ಕಿರಣ ನಾಲ್ಕು ಕಡೆ ಪ್ರಕಾಶವನ್ನು ಬೀರುತ್ತದೆ, ಹಾಗೆ ನನ್ನಿಂದ ಶಾಂತಿಯ ಪ್ರಕಂಪನ ಎಲ್ಲೆಡೆಯೂ ಹರಡುತ್ತಿದೆ. ಒಂದು ಕ್ಷಣ ತಮ್ಮ ಆಂತರಿಕ ಸ್ಥಿತಿಯನ್ನು ಗಮನಿಸಿ. ಮನಸ್ಸು ಹಗುರವಾಗಿದೆ, ನನ್ನ ಆತ್ಮನ ಶಾಂತಿಯ ಶಕ್ತಿಯ ಕಿರಣಗಳು, ಅಲೆಗಳು, ಪ್ರಕಂಪನಗಳು ಈ ದೇಹದ ಮೂಲೆ ಮೂಲೆಗೂ ಹರಡುತ್ತಿದೆ. ತನುವು ಶಾಂತವಾಗಿದೆ, ಮನಸ್ಸು ಪ್ರಶಾಂತ. ತನುವು ಹಗುರ, ಮನಸ್ಸು ಹಗುರವಾಗಿದೆ, ಶಕ್ತಿಶಾಲಿ ಅನುಭವ. ಇದೇ ಅಭ್ಯಾಸವನ್ನು ಇಡೀ ದಿನ ಬಾರಿ ಬಾರಿ ಕರ್ಮ ಜಗತ್ತಿನಲ್ಲಿದ್ದಾಗ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ, ಆಂತರಿಕ ಮನಸ್ಸಿನ ಶ್ರೇಷ್ಠ ಸ್ಥಿತಿಯಲ್ಲಿದ್ದು ಈ ಅಭ್ಯಾಸವನ್ನು ಮುಂದುವರಿಸೋಣ. ಓಂ ಶಾಂತಿ.
बस कुछ पल की बात है, फिर घर चलना साथ है। हाथ में हाथ तुम्हारे बाबा, प्यार की बरसात है। संगम युग में संग में तेरे, हर पल मिलन मनाए, पास तेरे उड़ आए, पास तेरे उड़ आए। अंबर से भी पार है, मणियों का गार है, परम शांति विश्राम यहाँ पर, ज्योति का भंडार है। परमानंद सुधा नैनों से वसुधा पर छलकाए, तेरे उड़ आए। जी करता है बाबा हम पास तेरे उड़ आए, पास तेरे उड़ आए। जो पिंजरे से उड़ कर पंछी नील गगन में जाए, पास तेरे तेरे उड़।